ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ ಕೆಎಸ್ ಮತ್ತು ಪಿಎಸ್ಐ ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳ ಈಗಾಗಲೇ ನಾನು 4 ತರಗತಿಗಳನ್ನು ಮಾಡಿದ್ದೆ. ಇದು ಜನವರಿ ತಿಂಗಳದ್ದು, ಇದು 5ನೇ ತರಗತಿಯಾಗಿದೆ. ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಎಲ್ಲ ತರಗತಿಗಳನ್ನು ಉಚಿತವಾಗಿ ವೀಕ್ಷಿಸಬಹುದು. ಆತ್ಮೀಯರೇ, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಬಹುದು ಅಥವಾ ಇನ್ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ಅತಿ ಮುಖ್ಯವಾಗಿರತಕ್ಕಂತ ಒಂದು ಅಸ್ತ್ರ ಯಾವುದಂತಂದ್ರೆ ತಾಳ್ಮೆ. ತಾಳ್ಮೆ ಇರಬೇಕು ಅಂತಂದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ನಮ್ಮ ಟರ್ನ್ಗಾಗಿ ಕಾಯ್ತಾ ಇರಬೇಕು ಅಷ್ಟೇ. ಅಂದ್ರೆ ನಾವು ಯಾವಾಗಲೂ ನಮ್ಮ ಕೆಲಸ ಮಾಡ್ತಾ ಇರಬೇಕು, ನಮ್ಮ ಒಂದು ಟರ್ನ್ ಬರ್ತದೆ, ಒಂದು ಟೈಮ್ ಬರ್ತದೆ, ಅಲ್ಲಿವರೆಗೆ ನಾವು ಕಾಯ್ತಾ ಇರಬೇಕು. ಅದಕ್ಕಾಗಿ ಇಲ್ಲೊಂದು ಸೆಂಟೆನ್ಸ್ ಇದೆ, ತಾಳ್ಮೆಯಿಂದ ಇರು, ತಾಳ್ಮೆಯಿಂದ ಇರು, ಸಾಮ್ರಾಜ್ಯವು ಒಂದೇ ದಿನದಲ್ಲಿ ಕಟ್ಟಲು ಸಾಧ್ಯವಿಲ್ಲ ಅಂತ ಹೇಳಿ. ತಾಳ್ಮೆಯಿಂದ ಇರು, ಸಾಮ್ರಾಜ್ಯವು ಒಂದೇ ದಿನದಲ್ಲಿ ಕಟ್ಟಲು ಸಾಧ್ಯವಿಲ್ಲ. ಅದಕ್ಕಾಗಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಒಂದೇ ದಿನದಲ್ಲಿ ಸ್ಥಾಪನೆಯಾಗಿಲ್ಲ, ಅದರಿಂದ ಬಹಳಷ್ಟು ನೋವು, ಅವಮಾನ, ಶ್ರಮ, ನಿರಂತರವಾದ ಕೆಲಸವೆಲ್ಲವೂ ಇರ್ತವೆ. ಅವೆಲ್ಲವೂ ಇದ್ದಾಗ ಮಾತ್ರ ಒಂದು ಸಾಮ್ರಾಜ್ಯ ಸ್ಥಾಪನೆಯಾಗೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಕಡೆಗೆ ಒಂದು ಕತೆ, ನಾನು ಪದೇ ಪದೇ ನಮ್ಮ ಸ್ಟೂಡೆಂಟ್ಸ್ಗೆ ಅದನ್ನು ಹೇಳ್ತಿರ್ತೀನಿ. ಒಂದು ನಾಯಿ ಇರ್ತದೆ, ಒಂದು ಆನೆ ಇರ್ತದೆ. ನಾಯಿ ಮತ್ತು ಆನೆ ಎರಡೂ ಏಕಕಾಲಕ್ಕೆ ಗರ್ಭಧರಿಸ್ತಾವಂತೆ. ಆದರೆ ನಾಯಿ 7-8 ಮರಿಗಳಿಗೆ ಜನ್ಮ ನೀಡಿತು, ಆದರೆ ಆನೆ ಸುದೀರ್ಘ ಅವಧಿಯವರೆಗೆ ಜನ್ಮ ನೀಡಲಿಲ್ಲ, ಅದು ಗರ್ಭಧರಿಸಿತ್ತು. ನಾಯಿ 2 ಸಾರಿ ಮರಿಗಳಿಗೆ ಜನ್ಮ ನೀಡಿದರೂ ಸಹಿತ ಆನೆಯನ್ನು ಗರ್ಭಧರಿಸಿದ್ದೇ ಇತ್ತು, ಗರ್ಭವತಿಯಾಗಿ. ಆಗ ಆ ನಾಯಿ ಇದ್ದದ್ದು ಆನೆ ಕೇಳ್ತಂತ ನೋಡು, ಈಗಾಗಲೇ 2 ಸಾರಿ ಮರಿ ಹಾಕಿದ ಆನೆ ಆ ನಾಯಿ ಆನೆ ಹೇಳ್ತದಂತೆ, ಅಲ್ಲ ನೀನು ಗರ್ಭಧರಿಸಿ ಇಷ್ಟು ದಿನ ಇಷ್ಟು ತಿಂಗಳು ಕಳೆದರೂ ಸಹಿತ ನೀನು ಇನ್ನೂ ಮರಿ ಹಾಕಿಲ್ಲ, ಏನಿದು ನಿನಗೆ ಅವಮಾನ ಅಂತ ಕೇಳಿದಾಗ ಆನೆ ಹೇಳ್ತದಂತೆ, ನೀನು ವರ್ಷಕ್ಕೆ 2 ಸಾರಿ ಮರಿ ಹಾಕ್ಬೋದು, ಅವು ಹಿಂಡು ಗಂಟಲೆ ಭಾಳಷ್ಟು ಮರಿ ಹಾಕ್ಬೋದು, ಆದರೆ ನಾನು ಮರಿ ಹಾಕಿದರೆ ಅದು ವರ್ಷಕ್ಕಾಗಿರ್ಬೋದು, ವರ್ಷ ಆಗಿರ್ಬೋದು, 2 ವರ್ಷಕ್ಕೂ ಮರಿ ಹಾಕ್ತೀವಲ್ಲ. ಆ ಮರಿ ಹಾಕಿದ ಆನೆ ರಸ್ತೆಯಲ್ಲಿ ಹೊಂಟು ಅಂತಂದರೆ ಸುತ್ತಮುತ್ತ ಇರೋಲ್ಲ, ನಿಂತು ಕೈ ಮುಗಿತಾರೆ. ನೀನು ವರ್ಷಕ್ಕೆ 8, 10, 15 ಮರಿಗಳಿಗೆ ಜನ್ಮ ನೀಡ್ತೀನೋ ಆ ಮರಿಗಳು ರಸ್ತೆಯಲ್ಲಿ ಹೊಂಟರೆ ಜನ ಅವಕ್ಕೆ ಕಲ್ಲು ಹಿಡ್ತಾರೆ ಅಂತೇಳಿ ಆನೆ ಹೇಳ್ತದಂತ. ಅಂದ್ರೆ ಆನೆ ಕೆಲವು ಜನ ವಿಚಿತ್ರ ಕ್ವಶನ್ಸ್ ಕೇಳಿರ್ತ, ಆನೆ ಮತ್ತು ನಾಯಿ ಹೇಗೆ ಮಾತಾಡ್ತೇವೆ ಅಂತ. ಅದೊಂದು ಅದರಿರ್ತಕ್ಕಂಥ ಭಾವಾರ್ಥವನ್ನು ನಾವು ಆಯ್ಕೆ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಭಾವಾರ್ಥ ಮಾತ್ರ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾಕೆ ನಾನು ಇಂದು ಹೇಳಿದೆ ಅಂತಂದರೆ, ಒಂದೇ ವರ್ಷದಲ್ಲಿ ಕೋಟಿ ಗಳಿಸ್ಬೇಕನ್ನೋರು, ಒಂದೇ ವರ್ಷದಲ್ಲಿ ಫೇಮಸ್ ಆಗಬೇಕನ್ನೋರು, ಶ್ರಮ ಇರಲಾರ್ದೆ ನಾನು ಭಾಳಷ್ಟು ಪಡ್ಕೋಬೇಕನ್ನೋರು, ಇಂಥ ಮಂದಿ ಇವತ್ತು ಭಾಳ ಆಗ್ಯದ. ಅತಿ ವೇಗವಾಗಿ ನಾನು ಬೆಳಿಬೇಕು, ಒಮ್ಮಿಗೆಲೆ ಕೋಟಿ ಗಳಿಸ್ಬೇಕು, 2 ಕೋಟಿ ಗಳಿಸ್ಬೇಕು, ಒಂದೇ ವರ್ಷ ಮನೆ ಕಟ್ಕೋಬೇಕು ಅಂತೇಳಿ, ಅದೆಲ್ಲ ಒಮ್ಮಿಗೆ ಸಾಧ್ಯ ಆಗುವಂಥದ್ದಲ್ಲ. ಮನೆಯನ್ನು ಒಂದೇ ವರ್ಷದಲ್ಲಿ ಕಟ್ಬೋದು, ಅರಮನೆಯನ್ನು ಕಟ್ಟಬೇಕಂದ್ರೆ ಭಾಳಷ್ಟು ಸಮಯ ಬೇಕಾಗ್ತದೆ. ಅದಕ್ಕಾಗಿ ತಾಳ್ಮೆ ಇರಬೇಕು. ಅದಕ್ಕೆ ಹೇಳಿದೆ ನಾನು, ತಾಳ್ಮೆಯಿಂದ ಇರು, ಸಾಮ್ರಾಜ್ಯವು ಒಂದೇ ದಿನದಲ್ಲಿ ಕಟ್ಟಲು ಸಾಧ್ಯವಿಲ್ಲ ಅಂತೇಳಿ. ಆತ್ಮೀಯರೇ, ನಾವು ನೇರವಾಗಿ ವಿಷಯವನ್ನು ಪ್ರಾರಂಭಿಸೋಣ. ಎಸ್, ಇವತ್ತಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ ತರಗತಿ ಹೇಳೋಕ್ಕಿಂತ ಮುಂಚೆ, ಯಾರಾದರೂ KS ಮತ್ತು PSI ತರಬೇತಿ ಅವಶ್ಯಕತೆ ಇದ್ದವರಿದ್ದರೆ, ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕಿಗೆ ಹೊಸ ಬ್ಯಾಚ್ ಪ್ರಾರಂಭವಾಗ್ತದೆ. ನಿನ್ನೆ 22ನೇ ತಾರೀಕು ಬ್ಯಾಚ್ ಸ್ಟಾರ್ಟ್ ಆಗಿದೆ, ಮುಂದಿನ ಬ್ಯಾಚು ಫೆಬ್ರವರಿ 8ನೇ ತಾರೀಕು ಸ್ಟಾರ್ಟ್ ಆಗ್ತದೆ. ಒಂದು ವಿಶೇಷ ಏನಂದರೆ, ನಮ್ಮ ಸಂಸ್ಥೆಯದು ಮೊದಲು ತರಗತಿಗೆ ಹಾಜರಾಗಿ, ಮೊದಲು ಫೀಸ್ ಕಟ್ಟುವಂಗಿಲ್ಲ, ಮೊದಲು ತರಗತಿಗೆ ಹಾಜರಾಗಿ ಗುಣಮಟ್ಟ ಖಾತ್ರಿ ಆದರೆ ಎಲ್ಲ ತರಗತಿ ಇಷ್ಟ ಆದರೆ ಆಮೇಲೆ ಪ್ರವೇಶವನ್ನು ನೀವು ಪಡಿಬೋದು. ಧಾರವಾಡದ ಜಯನಗರ ಕ್ರಾಸ್ನಲ್ಲಿ ನಮ್ಮ ಸಂಸ್ಥೆ ಇದೆ, ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಪರ್ಧಾ ಜೀನಿಯಸ್, ಇಟ್ ಮೀನ್ಸ್ ಕ್ವಾಲಿಟಿ. ಅಂದರೆ ನಮ್ಮ ಸಂಸ್ಥೆ ಹೆಚ್ಚು ಒತ್ತು ಕೊಡೋದು ಯಾವುದಂತಂದಾಗ ಗುಣಮಟ್ಟಕ್ಕೆ ಹೆಚ್ಚಿನ ಒತ್ತನ್ನು ನಾವು ಕೊಡ್ತಿರ್ತೀವಿ. ಎಸ್, ನೇರವಾಗಿ ವಿಷಯವನ್ನು ನಾವು ಆರಂಭಿಸೋಣ. ಇಲ್ಲಿದೆ ಎಸ್ ಪ್ರಶ್ನೆ, ಮಾಘ ಬಿಹು ಇದು ಯಾವ ರಾಜ್ಯದ ಹಬ್ಬವಾಗಿದೆ ಅಂತ. ಮಾಘ ಬಿಹು ಇದು ಯಾವ ರಾಜ್ಯದ ಹಬ್ಬವಾಗಿದೆ? ಇಲ್ಲಿ ಆಪ್ಷನ್ಸ್ ಇದೆ, ಪಶ್ಚಿಮ ಬಂಗಾಳ ಅಂತಿದೆ, ಬಿಹಾರ್ ಅಂತಿದೆ, ಒಡಿಸ್ಸಾ ಅಂತಿದೆ, ಆಸಾಂ ರಾಜ್ಯ ಅಂತಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಸಾಂ ರಾಜ್ಯ. ಸರಿಯಾದ ಉತ್ತರ ಆಸಾಂ ರಾಜ್ಯ. ಪ್ರಶ್ನೆ ಏನದ, ಮಾಘ ಬಿಹು ಇದು ಯಾವ ರಾಜ್ಯದ ಹಬ್ಬ ಇದೆ? ಇದು ಆಸಾಂ ರಾಜ್ಯ, ಸರಿಯಾದ ಉತ್ತರ. ಮಾಘ ಬಿಹು ಅಂತಕ್ಕಂಥದ್ದು ಅಲ್ಲಿ ಆಸಾಂ ರಾಜ್ಯದ ಜನರ ಸುಗ್ಗಿ ಹಬ್ಬ ಅಂತ ಹೇಳ್ಬೋದು. ಸುಗ್ಗಿ ಹಬ್ಬ ಅಂತಂದರೆ ಅವರೇನೋ ಬಿತ್ತನೆಯನ್ನು ಮಾಡಿರ್ತಾರೋ ಆ ಬೆಳೆಯನ್ನು ಕಟಾವು ಮಾಡಿ ಅದನ್ನು ರಾಶಿ ಮಾಡ್ತಕ್ಕಂಥ ಒಂದು ಹಬ್ಬ. ಸೂರ್ಯ ದೇವನಿಗೆ ಪೂಜೆ ಸಲ್ಲಿಸ್ತಕ್ಕಂಥ ಒಂದು ಹಬ್ಬ. ಈಗೇನು ನಮ್ಮ ಕರ್ನಾಟಕದಲ್ಲೇನೋ ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವೋ ಆ ರೀತಿಯಾಗಿ ಆಸಾಂನಲ್ಲಿ ಆಚರಣೆ ಮಾಡೋದು ಸುಗ್ಗಿ ಹಬ್ಬ. ಯಾವುದು? ಮಾಘ ಬಿಹು. ಅಲ್ಲಿ 3 ಬರ್ತಾವೆ ಬಿಹು ಅಂತೇಳಿ, ಅವು ಯಾವ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಒಂದೊಂದು ತೊಗೊಂಡಿರ್ತೀನಿ ನಾನು, ಈ ವರ್ಷ ಈ ತಿಂಗಳು ಬರೋವು ಯಾವ ಅಂತ ಇಲ್ಲಿ ತೊಗೊಂಡಿರ್ತೀವಿ, ಮತ್ತು ಮುಂದಿನ ತಿಂಗಳು ಬೇರೆ ಬೇರೆ ರಾಜ್ಯದಲ್ಲಿ ಬರ್ತಕ್ಕಂಥ ಹಬ್ಬಗಳನ್ನು ಅಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳು ಇಲ್ಲಿವೆ. ಎಸ್,
ಮಾಘ ಬಿಹು ಅಸ್ಸಾಂ ರಾಜ್ಯದ ಸುಗ್ಗಿ ಹಬ್ಬ ಇದು ಅಸ್ಸಾಂ ರಾಜ್ಯದ ಸುಗ್ಗಿ ಹಬ್ಬ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದನ್ನ ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆ ಮಾಡ್ತೀವಿ ಮಕರ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಅದನ್ನ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ ಪಂಜಾಬ್ನಲ್ಲಿ ಇದನ್ನ ಮಾಘಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಗುಜರಾತ್ನಲ್ಲಿ ಇದನ್ನ ಉತ್ತರಾಯಣ ಅಂತ ಆಚರಣೆ ಮಾಡ್ತಿರ್ತಾರೆ ಇನ್ನಿಂಗೂ ಕೇಳಬಹುದು ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಆಚರಿಸಿದ್ರೆ ತಮಿಳುನಾಡಿನಲ್ಲಿ ಏನಂತ ಆಚರಿಸಲಾಗುತ್ತದೆ ಅಂತಂದಾಗ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ ಪಂಜಾಬ್ನಲ್ಲಿ ಮಾಘಿ ಹಬ್ಬ ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಇದೇ ಹಬ್ಬವನ್ನ ಈ ಅಸ್ಸಾಂನಲ್ಲಿ ಬಿಹು ಅಂತ ಆಚರಣೆ ಮಾಡ್ತಾರೆ ಆ ಬಿಹು ಹಬ್ಬದಲ್ಲಿ ಮೂರು ತರ ಇವೆ ಯಾವ ಮೂರು ತರ ಅಂತಂದಾಗ ಒಂದು ಬೋಹಾಗ್ ಬಿಹು ಅಂತಿದೆ ಕಟಿ ಬಿಹು ಅಂತಿದೆ ಮಾಘ ಬಿಹು ಅಂತಿದೆ ಈಗ ಜನವರಿಯಲ್ಲಿ ಆಚರಣೆ ಮಾಡೋದು ಮಾಘ ಬಿಹು ನಾವೆಲ್ಲ ಮಕರ ಸಂಕ್ರಾಂತಿ ಹಬ್ಬ ಜನವರಿ 14 15 14 ಅಥವಾ 15 ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಸೂರ್ಯನು ಸೂರ್ಯನು ಇಲ್ಲಿದೆ ಅಂಶ ಇದೆ ಸೂರ್ಯನು ಉತ್ತರಾಯಣವನ್ನ ದಕ್ಷಿಣಾಯನವನ್ನ ಬಿಟ್ಟು ಉತ್ತರಾಯಣವನ್ನ ಪ್ರಾರಂಭಿಸುವ ದಿನ ಅಂತ ಹೇಳಿ ಉತ್ತರಾಯಣವನ್ನ ಪ್ರಾರಂಭಿಸತಕ್ಕಂತ ದಿನ ಇದು ಅಂದ್ರೆ ಸೂರ್ಯನು ತನ್ನ ಪಥವನ್ನ ಬದಲಿಸತಕ್ಕಂತ ದಿನ ಯಾವುದು ಜನವರಿ 14 ಅಥವಾ ಜನವರಿ 15 ಅದು ಅಲ್ಲಿ ಬಿಹು ಆಗಿದೆ ನಮ್ಮಲ್ಲಿ ಮಕರ ಸಂಕ್ರಾಂತಿ ಅಂತ ಆಗಿದೆ ಪುರಾಣಗಳ ಪ್ರಕಾರ ನಾವು ಇವತ್ತೆಲ್ಲ ವೈಜ್ಞಾನಿಕ ಕಾಲಘಟ್ಟದೊಳಗೆ ಇದೀವಿ 21ನೇ ಶತಮಾನ ಟೆಕ್ನಾಲಜಿಕಲ್ ಆದರೆ ಪುರಾಣಗಳ ಪ್ರಕಾರ ಸೂರ್ಯನು ಉತ್ತರಾಯಣಕ್ಕೆ ಉತ್ತರಾಯಣದ ಕಡೆ ಹೊಂಟ ಉತ್ತರದ ಕಡೆ ಹೊಂಟ ದಕ್ಷಿಣವನ್ನು ಬಿಟ್ಟು ಹೊಂಟ ಅನ್ನೋದಕ್ಕೆ ದೇವತೆಗಳಿಗೆ ಬೆಳಕಾಗ್ತದೆ ದೈತ್ಯರಿಗೆ ಅಥವಾ ರಾಕ್ಷಸರಿಗೆ ಕತ್ತಲಾಗ್ತದೆ ಅಂತೇಳಿ ಪುರಾಣ ಕಥೆಗಳು ಹೇಳ್ತಾವೆ ಪುರಾಣ ಕಥೆಗಳ ಪ್ರಕಾರ ನೋಡಿದಾಗ ಆದರೆ ಇದೇನೈತಲ್ಲ ಇದೊಂದು ಸುಗ್ಗಿ ಹಬ್ಬ ನಮ್ಮಲ್ಲೇ ಕೂಡ ಇವತ್ತೇನಾಗಿದೆ ಎಲ್ಲವೂ ಸ್ಪೀಡ್ ಸರ್ ಅವತ್ತು ನಾವು ಜೋಳವನ್ನ ಬೆಳೆತಿದ್ರು ಮೊದಲು ಆ ಜೋಳ ಬೆಳೆ ಬರೋದಕ್ಕೆ 6 ವರ್ಷ ಆಗ್ತಿತ್ತು ಸಾರಿ 6 ತಿಂಗಳು ಆಗ್ತಿತ್ತು ಜೂನ್ ನಲ್ಲಿ ಬಿತ್ತನೆ ಮಾಡಿದ್ರೆ ಆ ಬೆಳೆ ಬರೋದು ನವೆಂಬರ್ ಡಿಸೆಂಬರ್ ಗೆ ಅದನ್ನ ಒಣಗಿಸಿ ರಾಶಿ ಮಾಡೋದು ಜನವರಿಗೆ ಆ ಜನವರಿ ಸುಗ್ಗಿ ಹಬ್ಬ ಆಗಿತ್ತು ಕರ್ನಾಟಕದಲ್ಲಿ ಕೂಡ ಇವತ್ತು ಎಲ್ಲವೂ ಸ್ಪೀಡ್ ಎಲ್ಲವೂ ಫಾಸ್ಟ್ ಅದಕ್ಕಾಗಿ 3 ತಿಂಗಳಲ್ಲಿ ನಾವು ಜೋಳವನ್ನ ಬೆಳೆತಾ ಇದೀವಿ ಬೇರೆ ಬೇರೆ ಬೆಳೆಗಳನ್ನು ನಾವು ಬೆಳೆತಾ ಇದೀವಿ ಇದೊಂದರ ರಾಪಿಡ್ ಡೆವಲಪ್ಮೆಂಟ್ ನಾಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇದು ಸುಸ್ಥಿರ ಅಭಿವೃದ್ಧಿ ಅಲ್ಲ ಅದಕ್ಕಾಗಿ ಇವತ್ತು ನಮಗೆ ಇದು ಸುಗ್ಗಿ ಹಬ್ಬ ಅನ್ನಿಸದೇ ಇರಬಹುದು ಅದರ ಮೊದಲು ಮಕರ ಸಂಕ್ರಾಂತಿನೇ ನಮ್ಮಲ್ಲಿ ಕೂಡ ಸುಗ್ಗಿ ಹಬ್ಬ ಸೂರ್ಯ ದೇವನನ್ನ ಇದು ಪೂಜಿಸತಕ್ಕಂತ ಒಂದು ಹಬ್ಬ ಅಲ್ಲಿ ಬಿಹು ನಮ್ಮಲ್ಲಿ ಮಕರ ಸಂಕ್ರಾಂತಿ ಇದರಲ್ಲಿ 3 ಟೈಪ್ ಅಂತ ಹೇಳಿದೆ ಬೋಹಾಗ್ ಬಿಹು ಅಂತಿದೆ ಕಟಿ ಬಿಹು ಅಂತಿದೆ ಮಾಘ ಬಿಹು ಅಂತಿದೆ ಈ ಜನವರಿಯಲ್ಲಿ ಆಚರಣೆ ಮಾಡೋದು ಮಾಘ ಬಿಹು ಅಂತ ಹೇಳಿ ಹಬ್ಬವನ್ನ ಆಚರಣೆ ಮಾಡುತ್ತಿರುತ್ತಾರೆ ನೋಡಿ ನಾನು ಇಲ್ಲಿವರೆಗೆ ಬಿಹು ಅಂತ ಹೇಳಿದೆ ಆದರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು 2-3 ಅಂಶಗಳು ಇಲ್ಲೊಂದಿದೆ ನೋಡಿ ಮಾಘಿ ಮೇಳ ಅಂತ ಹೇಳಿ ಮಾಘಿ ಮೇಳ ಮಾಘಿ ಮೇಳ ಇದು ಬಿಹು ಬಿಹುಗೆ ಸಂಬಂಧಪಟ್ಟದಲ್ಲ ಬಟ್ ಇಸ್ ರಿಲೇಟೆಡ್ ಪಾಯಿಂಟ್ ಸಿಕ್ಕರಿಗೂ ಪಂಜಾಬಿನ ಸಿಕ್ಕರು ಏನಿದಾರೋ ಈ ಸಿಕ್ಕರಿಗೂ ಮತ್ತು ಮೊಗಲರಿಗೂ ವೈರತ್ವ ಸಿಕ್ಕರಿಗೂ ಮತ್ತು ಮೊಗಲರಿಗೂ ವೈರತ್ವ ಹಿಂದಿನ ಸಿಕ್ಕರ ಬಗ್ಗೆ ಕ್ಲಾಸ್ ಹೇಳುವಾಗ ಹೇಳಿದ್ದೆ ಸಿಕ್ಕರ 5ನೇ ಗುರುವಾಗಿರುವ ಅರ್ಜುನ ದೇವ ಅವರನ್ನು ಸಿಕ್ಕರ 5ನೇ ಗುರುವಾಗಿರುವ ಅರ್ಜುನ ದೇವ ಅವರನ್ನು ಮೊಗಲರ ದೊರೆ ಜಹಾಂಗೀರ್ ಸಾಯಿಸ್ತಾನೆ ಅರ್ಜುನ ದೇವರನ್ನು ಸಿಕ್ಕರ 9ನೇ ಗುರು ಆಗಿರುವ ತೇಜ್ ಬಹದ್ದೂರ್ ಅವರನ್ನ ಸಿಕ್ಕರ 9ನೇ ಗುರು ಆಗಿರುವ ತೇಜ್ ಬಹದ್ದೂರ್ ಅವರನ್ನ ಔರಂಗಜೇಬನು ಸಾಯಿಸ್ತಾನೆ ಅದಕ್ಕಾಗಿ ಸಿಕ್ಕರ 10ನೇ ಗುರು ಬರ್ತಾರೆ ಸಿಕ್ಕರ 10ನೇ ಗುರು ಗುರು ಗೋವಿಂದ ಸಿಂಗ ಸಿಕ್ಕರ 10ನೇ ಗುರು ಗುರು ಗೋವಿಂದ ಸಿಂಗ ಕಾಲ್ಸಾ ಅಂತ ಒಂದು ಸೈನ್ಯವನ್ನ ಕಟ್ತಾರೆ ಕಾಲ್ಸಾ ಎನ್ನುವ ಸೈನ್ಯವನ್ನ ಕಟ್ಟಿದಂತ ಗುರು ಗೋವಿಂದ ಸಿಂಗ್ ಅವರು ಮೊಗಲರ ವಿರುದ್ಧ ಹೋರಾಟ ಮಾಡಿದರು ಗುರು ಗೋವಿಂದ ಸಿಂಗ್ ಕಾಲ್ಸಾ ಸೈನ್ಯವನ್ನ ಕಟ್ಟಿ ಮೊಗಲರ ವಿರುದ್ಧ ಹೋರಾಟವನ್ನ ಮಾಡುತ್ತಾರೆ ಇಲ್ಲಿ ನೋಡಿ 1705 ರಲ್ಲಿ ಕಿದ್ರಾಣ ಕದನ ಅಂತ ನಡೆಯುತ್ತದೆ ಕಿದ್ರಾಣ ಕದನ ಯಾವಾಗ ನಡೆಯಿತು 1705 ಕಿದ್ರಾಣ ಅನ್ನೋದು ಇವತ್ತು ಪಂಜಾಬಿನ ಒಂದು ಪಟ್ಟಣ ಅದರ ಮುಕ್ತಸರ್ ನಗರ ಅಂತ ಕರೀತಿರ್ತಾರೆ 1705 ರಲ್ಲಿ ಪಂಜಾಬಿನ ಕಿದ್ರಾಣ ಕದನ ನಡೆಯಿತು ಆ ಕಿದ್ರಾಣ ಕದನದಲ್ಲಿ 40 ಜನ ಸಿಖ್ ಸೈನಿಕರು ಮೊಘಲರ ವಿರುದ್ಧ ಹೋರಾಡಿ ಹುತಾತ್ಮರಾದರು ಇವರ ಸವಿನೆನಪಿಗಾಗಿ ಪಂಜಾಬಿನ ಮುಕ್ತಸರ್ ನಗರದಲ್ಲಿ ಮಾಘಿ ಮೇಳವನ್ನು ಆಯೋಜನೆ ಮಾಡಲಾಗುತ್ತದೆ ಇದು ನೆನಪಿಟ್ಟುಕೊಳ್ಳ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಮಾಘ ಬಿಹು ಅನ್ನೋದು ಅಸ್ಸಾಂನಲ್ಲಿ ಆಚರಣೆ ಮಾಡಿದರೆ ಇದು ನೋಡ್ರಿ ಮಾಘಿ ಮೇಳ ನಡೆಯೋದು ಎಲ್ಲಿ ಅಂತಂದಾಗ ಪಂಜಾಬಿನ ಎಲ್ಲಿ ಅಂತಂದಾಗ ಇಲ್ಲಿದೆ ನೋಡಿ ಮುಕ್ತಸರ್ ನಗರ ಅಂತ ಹೇಳಿದೆ ನೋಡಿ ಪಂಜಾಬಿನ ಮುಕ್ತಸರ್ ನಗರ ಮೊದಲು ಕಿದ್ರಾಣ ಅಂತನಿತ್ತಲ್ಲ ಅದೇ ಕಿದ್ರಾಣಗೆ ಮುಕ್ತಸರ್ ನಗರ ಅಂತ ಕರೆದ್ರು ಆ ಪಂಜಾಬಿನ ಮುಕ್ತಸರ್ ನಗರ ಎಂಬ ಪಟ್ಟಣದಲ್ಲಿ ಪ್ರತಿ ವರ್ಷ ಮಾಘಿ ಮೇಳವನ್ನು ಆಯೋಜನೆ ಮಾಡಲಾಗ್ತದೆ ಯಾಕಂತಂದ್ರೆ ಕಿದ್ರಾಣ ಕದನದಲ್ಲಿ ನಿಧನ ಹೊಂದಿದ 40 ಜನ ಹುತಾತ್ಮರಾದ 40 ಜನ ಅವರೇನು ಸಿಖ್ ಸೈನಿಕರದಾರೋ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಇವರು ಗುರು ಗೋವಿಂದ ಸಿಂಗ್ ಅವರು ಸಹಿತ 1708 ರಲ್ಲಿ ಮಹಾರಾಷ್ಟ್ರದ ನಾಂದೇಡಿಗೆ ಹೋಗಿದ್ದರು ಅವರು ಮಹಾರಾಷ್ಟ್ರದ ನಾಂದೇಡಿಗೆ ಹೋದಂಥ ಟೈಮ್ನಲ್ಲಿ ಮೊಘಲರ ಸೈನ್ಯದಲ್ಲಿದ್ದ ಪಠಾಣನೊಬ್ಬ ಗುರು ಗೋವಿಂದ ಸಿಂಗ್ ಅವರನ್ನು ಹತ್ಯೆಗೈತಾನೆ ಯಾವ ಕದನದ ನಂತರ ಕಿದ್ರಾಣ ಕದನದ ನಂತರ ಇದೊಂದು ಅಂಶ
ಅದಾದ ನಂತರ ಇನ್ನೊಂದು ಗಂಗಾ ಸಾಗರ ಮೇಳ ಅಂತ ನಡೆಯುತ್ತದೆ ಗಂಗಾ ಸಾಗರ ಮೇಳ ಇದು ನಡೆಯೋದು ಪಶ್ಚಿಮ ಬಂಗಾಳದ ಸಾಗರ ದ್ವೀಪದಲ್ಲಿ ಇದನ್ನ ಬಂಗಾಳ ಕೊಲ್ಲಿಯಲ್ಲಿ ಬರ್ತಕ್ಕಂತ ಒಂದು ಸಾಗರ ದ್ವೀಪ ಅಂತ ಇದೆ ಆ ದ್ವೀಪದಲ್ಲಿ ಪ್ರತಿ ವರ್ಷ ಯಾವುದು ಗಂಗಾ ಸಾಗರ ಮೇಳ ಅಂತ ನಡೆಯುತ್ತದೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ನಡೆಯುತ್ತದೆ ಇವತ್ತು ನಾವು ಜಗತ್ತಿನಲ್ಲಿ ಇರತಕ್ಕಂತ ಪ್ರಮುಖ ಜಾತ್ರೆಯ ಧಾರ್ಮಿಕ ಉತ್ಸವಗಳನ್ನು ತಗೊಂಡಾಗ ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನ ಧಾರ್ಮಿಕ ಕಾರ್ಯಕ್ಕಾಗಿ ಒಂದು ಕಡೆ ಸೇರೋದು ಅಂತಂದ್ರೆ ಕುಂಭಮೇಳ ಅತಿ ಹೆಚ್ಚು ಜನ ಸೇರೋದು ಕುಂಭಮೇಳ ನೆನಪಿಟ್ಕೋಬೇಕು ಇಡೀ ಜಗತ್ತಿನಲ್ಲಿ ನಾಟ್ ಓನ್ಲಿ ಇಂಡಿಯಾ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಸೇರೋದು ಕುಂಭಮೇಳ ಅತಿ ಹೆಚ್ಚು ಜನ ಆದರೆ ಇಲ್ಲೇನು ಪಶ್ಚಿಮ ಬಂಗಾಳದಲ್ಲಿ ನಡೆಯತಕ್ಕಂತ ಗಂಗಾ ಸಾಗರ ಮೇಳ ಅಂತಿದೆನೋ ಈ ಗಂಗಾ ಸಾಗರ ಮೇಳ ಮಕರ ಸಂಕ್ರಾಂತಿ ದಿನ ಆಯೋಜನೆ ಆಗ್ತದೆ ಇದು ಜಗತ್ತಿನ ಎರಡನೇ ಅತಿ ದೊಡ್ಡ ಮಾನವ ಸಭೆ ಜಗತ್ತಿನ ಮೊದಲನೇ ಅತಿ ದೊಡ್ಡ ಮಾನವ ಸಭೆ ಕುಂಭಮೇಳ ಆದರೆ ಜಗತ್ತಿನ ಎರಡನೇ ಅತಿ ದೊಡ್ಡ ಮಾನವ ಸಭೆ ಪಶ್ಚಿಮ ಬಂಗಾಳದಲ್ಲಿ ನಡೆಯತಕ್ಕಂತ ಗಂಗಾ ಸಾಗರ ಮೇಳ ಗಂಗಾ ಸಾಗರ ಮೇಳ ನೋಡ್ರಿ ಇಲ್ಲಿ ಬಿಹು ಬಗ್ಗೆ ನೋಡಿದ್ವಿ ಮಾಗಿ ಮೇಳ ಆಯಿತು ಗಂಗಾ ಸಾಗರ ಮೇಳ ಆಯಿತು ಜೊತೆಗೆ ಆ ಒಂದು ಬಿಹು ಹಬ್ಬವನ್ನು ನಮ್ಮ ರಾಜ್ಯದಲ್ಲಿ ಏನಂತ ಆಚರಣೆ ಮಾಡ್ತಾರೆ ಅಂತಂದಾಗ ಮಕರ ಸಂಕ್ರಾಂತಿ ಆಚರಣೆ ಮಾಡ್ತೀವಿ ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಆಚರಣೆ ಮಾಡ್ತಾರೆ ತಮಿಳುನಾಡಿನ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಅದನ್ನು ಇಲ್ಲಿ ಹೇಳಿದೆ ನಾನು ಯಾವುದಪ್ಪ ಪಂಜಾಬ್ನಾಗ ಮಾಗಿ ಹಬ್ಬ ಅಂತ ಆಚರಣೆ ಮಾಡ್ತಿರ್ತಾರೆ ಇಷ್ಟೆಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಗೊತ್ತಿರಬೇಕಾಗ್ತದೆ ಮುಂದಿನ ಅಂಶವನ್ನು ನಾವು ಪ್ರಶ್ನೆಯನ್ನು ನಾವು ನೋಡೋಣ ಎಸ್ ತಿರುವಳ್ಳುವರ್ ಯಾವ ಭಾಷೆಯ ಕವಿ ಅಂತ ಪ್ರಶ್ನೆ ಇದೆ ಇದರಲ್ಲಿ ನೀವು ಉತ್ತರ ಹೇಳ್ಬೋದು ತಿರುವಳ್ಳುವರ್ ಯಾವ ಭಾಷೆಯ ಕವಿ ತಿರುವಳ್ಳುವರ್ ಕನ್ನಡ ಅಂತಿದೆ ತಮಿಳು ಅಂತಿದೆ ಮಲಯಾಳಿ ಸಂಸ್ಕೃತ ಅಂತಿದೆ ಕನ್ನಡಕ್ಕೆ ಸರ್ವಜ್ಞ ಹೇಗೊಬ್ಬ ತತ್ವಜ್ಞಾನಿಯೋ ತಮಿಳಿಗೆ ಹಾಗೆ ಈ ತಿರುವಳ್ಳುವರೊಬ್ಬ ತತ್ವಜ್ಞಾನಿ ತಮಿಳಿನ ಸಂಗಮ ಸಾಹಿತ್ಯ ಅಂತ ಬರ್ತದೆ ತಮಿಳಿನ ಸಂಗಮ ಸಾಹಿತ್ಯ ಆ ತಮಿಳಿನ ಸಂಗಮ ಸಾಹಿತ್ಯ ಕಾಲಕ್ಕೆ ಸೇರಿದಂಥ ಒಬ್ಬ ಕವಿ ತಿರುವಳ್ಳುವರ್ ಈ ತಿರುವಳ್ಳುವರ್ ಯಾವ ಭಾಷೆದವರು ಅಂತಂದಾಗ ತಮಿಳು ಭಾಷೆಯ ಕವಿ ನಾನು ಹೇಳಿದೆ ಕನ್ನಡಕ್ಕೆ ಸರ್ವಜ್ಞ ಹೇಗೋ ಕನ್ನಡಕ್ಕೆ ಸರ್ವಜ್ಞ ಹೇಗೋ ಹಂಗೆ ಅಲ್ಲಿ ಯಾರಪ್ಪ ತಿರುವಳ್ಳುವರ್ ಅಂತಕ್ಕಂಥ ಕವಿ ತಮಿಳುನಾಡಿನಲ್ಲಿ ತಮಿಳು ಭಾಷೆಗೆ ಸಂಬಂಧಪಟ್ಟಂಥ ಒಬ್ಬ ಕವಿ ತಿರುಕ್ಕುರಲ್ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಬಹಳ ಪ್ರಸಿದ್ಧವಾಗಿರುವಂಥದ್ದು ಅದನ್ನು ನಾವು ನೋಡೋಣಂತೆ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಬಹುತೇಕ ಸಮಸ್ಯೆಗಳು ಬಹುತೇಕ ವ್ಯವಸ್ಥೆ ಬಗ್ಗೆ ಸರ್ವಜ್ಞನ ವಚನಗಳನ್ನು ನೋಡ್ಬೋದು ಗುರುವಿನ ಮಹತ್ವವನ್ನು ಹೇಳ್ತಿರ್ಬೇಕಾದ್ರೆ ಊರಿಂಗ್ಯ ದಾರಿಯನ್ನು ಯಾರು ತೋರಿದರೇನು ಸಾರಾಯದ ನಿಜವ ತೋರುವ ಗುರುವ ಯಾರಾದರೇನು ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞ ಊರಿಂಗ್ಯ ದಾರಿಯನ್ನು ಅಂದರೆ ಊರಿಗೆ ಹೋಗೋದಕ್ಕೆ ದಾರಿಯನ್ನು ಯಾರು ತೋರಿದರೇನು ಸತ್ಯದ ದಾರಿಯನ್ನು ತೋರುವ ಗುರುವ ಯಾರಾದರೇನು ಅಂತ ಕ್ವಶನನ್ನು ಕೇಳ್ತಾರೆ ಜಾತಿ ಪದ್ಧತಿ ಬಗ್ಗೆ ಹೇಳ್ತಾರೆ ಆ ಜಾತಿ ಈ ಜಾತಿ ವಿಜಾತಿಯನ್ನು ಬೇಡ ಆ ದೇವ ಮಾದೇವನಲ್ಲದಾತನ ಜಾತ ಸರ್ವಜ್ಞ ಅಂತೇಳಿ ಹಿಂಗೆ ಅಲ್ಲಿ ಅಂತಂದರೆ ಎಲ್ಲಿ ತಿರುವಳ್ಳುವರ್ ಈಗ ನಮ್ಮ ಕರ್ನಾಟಕದಲ್ಲಿ ನೋಡಿದಾಗ ಸರ್ವಜ್ಞ ಈ ಸರ್ವಜ್ಞ ತ್ರಿಪದಿ ಕವಿ ಸರ್ವಜ್ಞ ತ್ರಿಪದಿ ಕವಿ ಅವರು ತ್ರಿಪದಿ ಕವಿ ಓಕೆ ಇದು ಗೊತ್ತಿರಬೇಕು ಸರ್ವಜ್ಞ ಇವರೊಬ್ಬ ತ್ರಿಪದಿ ಕವಿ ಸರ್ವಜ್ಞೆಯವರೊಬ್ಬ ತ್ರಿಪದಿ ಕವಿ ಅಂದ್ರೆ ಮೂರು ಸಾಲಿನ ವಚನಗಳನ್ನು ರಚನೆ ಮಾಡಿದರು ಅದೇ ರೀತಿ ತಿರುವಳ್ಳುವರ್ ಇವರು ಇಲ್ಲೊಂದು ಕೃತಿ ಹೇಳಿದೆ ತಿರುಕ್ಕುಲಾರ್ ಅಂತ ಒಂದು ಕೃತಿ ಹೇಳಿದೆ ಅವರದ್ದು ತಿರುಕ್ಕುಲಾರ್ ಅಂತಕ್ಕಂಥದ್ದು ತಿರುಕ್ಕುಲರ್ ಇಲ್ಲಿ ಹೇಳಿದಲ್ಲ ತಿರುಕ್ಕುರಲ್ ತಿರುಕ್ಕುಲರ್ ಅಲ್ಲ ತಿರುಕ್ಕುರಲ್ ಅಂತೇಳಿ ಒಂದು ಕೃತಿ ತಿರು ಅಂದರೆ ಇದು ಗೌರವ ಸೂಚಕ ಒಂದು ಪದ ಕುರಲ್ ಅಂತಂದರೆ ಇದು ದ್ವಿಪದಿ ಅಂತೇಳಿ ಅಂದರೆ ಎರಡು ಸಾಲಿನ ಪದ್ಯಗಳನ್ನು ನಾವು ದ್ವಿಪದಿ ಅಂತ ಕರಿತೀವಿ ಎರಡು ಸಾಲಿನ ಪದ್ಯಗಳನ್ನು ದ್ವಿಪದಿ ಅಂತ ಕರಿತೀವಿ ಇವರು ದ್ವಿಪದಿಗಳಲ್ಲಿ ಪದ್ಯವನ್ನು ರಚನೆ ಮಾಡ್ತಾರೆ ದ್ವಿಪದಿ ಅಂತಂದರೆ ಎರಡು ಸಾಲಿನ ಪದ್ಯಗಳನ್ನು ಇವರು ರಚನೆ ಮಾಡಿದರು ಇವನ್ ನಾವು ಭಕ್ತಿ ಪಂಥವನ್ನು ಓದ್ತಿರ್ಬೇಕಾದ್ರೆ ಕಬೀರದಾಸರು ಅಂತ ಬರ್ತಾರೆ ಕಬೀರದಾಸರು ಈ ಕಬೀರದಾಸರು ಕೂಡ ಎರಡು ಸಾಲಿನ ಪದ್ಯಗಳನ್ನು ರಚನೆ ಮಾಡ್ತಾರೆ ಕಬೀರದಾಸರು ಕೂಡ ಎರಡು ಸಾಲಿನ ಪದ್ಯ ರಚನೆ ಮಾಡಿದರು ಅವುಗಳನ್ನು ದೋಹ ಅಂತ ಕರಿತಿರ್ತಾರೆ ದೋಹ ಅಂತ ಕರೆದು ಎಷ್ಟೋ ಸಾರಿ ಕೆ ಪಿ ಎಸ್ ಎಕ್ಸಾಮ್ನ ಕ್ವಶನ್ ಐತಿ ಅದು ಕಬೀರದಾಸರು ರಚನೆ ಮಾಡಿದಂಥ ಪದ್ಯಗಳು ದೋಹೆಗಳು ಅಥವಾ ದೋಹಗಳು ಅವುಗಳನ್ನ ಕೆಲವು ಕಡೆಗೆ ಸೀಡ್ ಬುಕ್ ಅಂತ ಹೇಳ್ತಿರ್ತಾರೆ ಏನು ಹೇಳ್ತಿರ್ತಾರೆ ಸೀಡ್ ಬುಕ್ ಅಂತ ಹೇಳ್ತಿರ್ತಾರೆ ಎರಡು ಸಾಲಿನ ಪದ್ಯಗಳು ಎಷ್ಟಂದು ಹೇಳ್ತಾರೆ ಗುರುವು ಗೋವಿಂದನು ನಿಂತಿಹರು ಮುಂದೆ ಯಾರಿಗೆ ಮಾಡಲಿ ಮೊದಲ ಪ್ರಣಾಮ ಗುರುವು ಗೋವಿಂದನು ನಿಂತಿಹರು ಮುಂದೆ ಯಾರಿಗೆ ಮಾಡಲಿ ಮೊದಲ ಪ್ರಣಾಮ ಗುರುವಿನ ಪಾದಕ್ಕೆ ರಘುವೇನು ಅವರು ತಾನೇ ತೋರಿದ್ದು ಗೋವಿಂದನ ಧಾಮ ಅಂತ ಹೇಳ್ತಾರೆ ಅಂದರೆ ಎರಡು ಸಾಲಿನಾಗ ಏನು ಹೇಳಬೇಕು ಅದನ್ನೆಲ್ಲವನ್ನು ಹೇಳಿದರು ಯಾರು ಕಬೀರದಾಸರು ಗುರುವು ಗೋವಿಂದನು ನಿಂತಿಹರು ಮುಂದೆ ನನ್ನ ಮುಂದೆ ಗುರುನೋದಾರ ಗೋವಿಂದ ದೇವರೋದಾರ ಗುರುವು ಗೋವಿಂದನು ನಿಂತಿಹರು ಮುಂದೆ ಯಾರಿಗೆ ಮಾಡಲಿ ಮೊದಲ ಪ್ರಣಾಮ ಗುರುವಿನ ಪಾದಕ್ಕೆ ರಘುವೇನು ಅವನು ತಾನೇ ತೋರಿದ್ದು ಗೋವಿಂದನ ಧಾಮ ಅಂದರೆ ದೇವರ ಧಾಮವನ್ನು ತೋರಿಸಿದವನು ಗುರು ಅದಕ್ಕಾಗಿ ನಾನು ಮೊದಲು ಗುರುವಿನ ಪಾದಕ್ಕೆ ಎರಗ್ತೀನಿ ಅಂತೇಳಿ ಯಾರು ಹೇಳ್ತಾರೆ ಕಬೀರದಾಸರು ಇವರು ದೋಹಗಳನ್ನು ಬರೆದರು ಇವರು ಅಂದರೆ ತಿರುವಳ್ಳುವರು ಕೂಡ ಎರಡು ಸಾಲಿನ ಪದ್ಯಗಳನ್ನು ಬರೀತಾರೆ ದ್ವಿಪದಿ ಅವುಗಳನ್ನು ಕುರಲ್ ಅಂತ ಕರೆಯಲಾಯಿತು ಸರ್ವಜ್ಞ ಇವರು ತ್ರಿಪದಿ ಸಾಹಿತ್ಯವನ್ನು ರಚನೆ ಮಾಡಿದರು ಅಂದರೆ ಮೂರು ಸಾಲಿನ ಪದ್ಯಗಳನ್ನು ಇವರು ರಚನೆ ಮಾಡ್ತಾರೆ ಓಕೆ ಇದು ಇವರಿಗೆ ತಿರುವಳ್ಳುವರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತ ಎಸ್ ತಿರುವಳ್ಳುವರ್ ಇವರು ತಮಿಳು ಕವಿ ಹಾಗೂ ಒಬ್ಬ ತತ್ವಜ್ಞಾನಿ ಫಿಲಾಸಫರ್ ಒಬ್ಬ ತತ್ವಜ್ಞಾನಿ
ತಮಿಳರು ಇವರನ್ನ ಸಾಂಸ್ಕೃತಿಕ ಐಕಾನ್ ಈಗ ನಮ್ಮ ಕರ್ನಾಟಕದಲ್ಲಿ ಬಂದಾಗ ಸಾಂಸ್ಕೃತಿಕ ಐಕಾನ್ ಬಸವಣ್ಣ ಕನಕದಾಸರು ಸರ್ವಜ್ಞ ಬಾಲಶ್ಯನ ಕವಿಗಳ ಹೆಸರನ್ನ ನಾವು ಇಲ್ಲಿ ನೋಡುತ್ತಿರುತ್ತೇವೆ ಹಾಗ ತಮಿಳುನಾಡಿನ ಸಾಂಸ್ಕೃತಿಕ ಐಕಾನ್ ಯಾರು ಅಂತಂದಾಗ ತಿರುವಳ್ಳುವರ್ ಈಗ ಯಾಕೆ ಇದು ಸುದ್ದಿ ಆಯಿತು ಅಲ್ಲ ಸರ್ ಇದು ಸುದ್ದಿ ಆಗೋದಕ್ಕೆ ಕಾರಣ ಏನು ಮತ್ತೆ ಸುಮ್ ಸುಮ್ಮನೆ ಯಾಕೆ ಹಿಸ್ಟರಿ ಹೇಳಕತ್ತೀರಿ ಅಂತಂದಾಗ ಪ್ರತಿ ವರ್ಷ ಜನವರಿ 14 15 ಮತ್ತು 16 15 ಮತ್ತು 16 15 ಮತ್ತು 16 ಅಲ್ಲ 15 ಮತ್ತು 16 ತಾರೀಕು ಅದನ್ನ ತಿರುವಳ್ಳುವರ್ ದಿನ ಅಂತ ಆಚರಣೆ ಮಾಡುತ್ತಾರೆ ಪೊಂಗಲ್ ಹಬ್ಬದ ಸಮಯದಲ್ಲಿ ತಮಿಳುನಾಡಿನಲ್ಲಿ ತಿರುವಳ್ಳುವರ್ ದಿನ ಅಂತ ಆಚರಣೆ ಮಾಡುತ್ತಾರೆ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ಕುರಿತು ಟ್ವೀಟ್ ಮಾಡಿ ಶುಭಾಶಯಗಳನ್ನು ಕೂಡ ತಿಳಿಸಿದರು ಅದಕ್ಕಾಗಿ ಸುದ್ದಿ ಆಯಿತು ತಿರುವಳ್ಳುವರ್ ದಿನ ಆಚರಣೆ ಮಾಡೋದು ಯಾವಾಗ ಪ್ರತಿ ವರ್ಷ ಜನವರಿ 15 ಅಥವಾ 16 ತಾರೀಕು ಆಚರಣೆ ಮಾಡುತ್ತಾರೆ ಇದು ಪೊಂಗಲ್ ಹಬ್ಬದ ಸಮಯದಲ್ಲಿ ಅದಕ್ಕಾಗಿ ಇದು ಸುದ್ದಿ ಆಯಿತು ನಾನು ಹೇಳಿದೆ ಜನವರಿ ಇದು ಜನವರಿ ತಿಂಗಳ ಪ್ರಚಲಿತ ಘಟನೆ ಆಗಿರುವುದರಿಂದಾಗಿ ಅಲ್ಲಿ ಬರುತ್ತೆ ನೆಕ್ಸ್ಟ್ ಇದೇನು ತಿರುವಳ್ಳುವರ್ ದಿನ ಅಂತಿದೆ ಅದು ಮೊದಲ ಆಚರಣೆ 1935 ಮೇ 17 ಮತ್ತು 18 ಅವಾಗ ಮೇ ತಿಂಗಳ ಆಚರಣೆ ಮಾಡುತ್ತಿದ್ರು ಅದರ ನಂತರ ದಿನಗಳಲ್ಲಿ ಜನವರಿಯಲ್ಲಿ ಆಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ ಅದಕ್ಕಾಗಿ ಇದು ಸುದ್ದಿ ಆಯಿತು ತಿರುವಳ್ಳುವರು ಯಾವ ತಿರುವಳ್ಳುವರು ಯಾವ ಕಾಲ ಅಂತಂದಾಗ 3ನೇ ಶತಮಾನದ ಕಾಲಕ್ಕೆ ಸೇರಿದವರು ಇವರು 3ನೇ ಶತಮಾನಕ್ಕೆ ಸೇರಿದವರು ಇತಿಹಾಸಕ್ಕೆ ನೀವು ಪ್ರಶ್ನೆಗಳನ್ನು ನೋಡ್ತಾ ಇರಬಹುದು ಪ್ರತಿ ಎಕ್ಸಾಮ್ ನೇ ಒಂದು ಅಥವಾ ಎರಡು ಒಂದೆರಡು ಅಲ್ಲ ಒಂದು 15 ರಿಂದ 20 ಹೊಸ ಹೊಸ ಕ್ವೆಶ್ಚನ್ಸ್ ಅನ್ನು ಕೇಳಿರ್ತಾರೆ ಅದಕ್ಕಾಗಿ ನಾವು ಯಾವಾಗಲೂ ಲಿಮಿಟ್ ಹಾಕೋಬಾರದು ಇಷ್ಟೇ ಓದಬೇಕು ಅಂತಲ್ಲ ಜ್ಞಾನದ ಕಿರಣಗಳು ಜಗತ್ತಿನ ಯಾವುದೇ ಮೂಲೆಯಿಂದ ಬಂದರೂ ಸಹಿತ ಅವುಗಳನ್ನು ಸ್ವೀಕರಿಸಲು ನಾವು ಸಿದ್ಧರಿರಬೇಕು ಅದನ್ನು ಹಿಡಿದಿಟ್ಟುಕೊಳ್ಳಕ್ಕೆ ರೆಡಿ ಆಗಬೇಕು ಯಾವುದು ನಮಗೆ ಕಡಿಮೆ ಟೈಮ್ನಲ್ಲಿ ಹೆಚ್ಚಿನ ಜ್ಞಾನವನ್ನ ಕೊಡುತ್ತದೋ ಅಂತವುಗಳ ಕಡೆಗೆ ನಾವು ಜಾಸ್ತಿ ಒಲವನ್ನ ತೋರಿಸಬೇಕು ಸಮಯ ವ್ಯರ್ಥ ಆಗೋದ ಕಡೆಗೆ ಹೆಚ್ಚಿನ ಒಲವನ್ನ ತೋರಿಸಬಾರದು ಎಸ್ ಇವರು ಹೇಳಿದೆ 3ನೇ ಶತಮಾನದವರು ಇವರು ಎಲ್ಲೆವರು ಅಂತಂದಾಗ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ಕುರುಚಿ ಎಂಬ ಊರಿಗೆ ಸೇರಿದಂತ ಒಬ್ಬ ವ್ಯಕ್ತಿ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ಕುರುಚಿ ಎಂಬಕ್ಕೆ ಸೇರಿದವರು ಮತ್ತೆ ಇನ್ನೊಂದು ಆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಸರ್ವಜ್ಞರ ಒಂದು ಪ್ರತಿಮೆಯನ್ನು ಉದ್ಘಾಟಿಸಲಾಗಿದೆ ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ತಿರುವಳ್ಳುವರವರ ಒಂದು ಪ್ರತಿಮೆಯನ್ನು ಉದ್ಘಾಟಿಸಲಾಗಿದೆ ಅದಕ್ಕಾಗಿ ನಾನು ಹೇಳಿದೆ ನಮ್ಮಲ್ಲಿ ಹಂಗೆ ಸಾಂಸ್ಕೃತಿಕ ಐಕಾನ್ ಅಂತ ಬಂದಾಗ ಬಸವಣ್ಣ ಸರ್ವಜ್ಞ ಕನಕದಾಸರು ಇಂಥವರೆಲ್ಲ ಬರ್ತಾರಲ್ಲ ಈಗ ಪುರಂದರದಾಸರು ಹಂಗೆ ಅಲ್ಲಿ ಯಾರು ಈ ತಿರುವಳ್ಳುವರ್ ನಮ್ಮ ಬೆಂಗಳೂರಿನಲ್ಲೊಂದು ತಿರುವಳ್ಳುವರ ಪ್ರತಿಮೆಯನ್ನು ತಮಿಳುನಾಡಿನೊಳಗೆ ಸರ್ವಜ್ಞನ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ ಇವರು ತಮಿಳುನಾಡಿನವರು ಇವರ ತಂದೆ ಭಗವಾನ್ ಪತ್ನಿ ವಾಸುಕಿ ತಾಯಿ ಆದಿ ತಾಯಿ ಆದಿ ನೋಡ್ರಿ ತಂದೆ ಭಗವಾನ್ ತಾಯಿ ಆದಿ ಪತ್ನಿ ವಾಸುಕಿ ಇನ್ನೊಂದು ಗೊತ್ತಿರಲಿ ಇವರು ತಮಿಳು ಸಂಗಮ ಸಾಹಿತ್ಯಕ್ಕೆ ಸಂಬಂಧಿಸಿದವರು ನಾವು ಸಂಗಮ ಸಾಹಿತ್ಯದ ಬಗ್ಗೆ ಆಮೇಲೆ ನೋಡೋಣ ಹೇಳ್ತೀನಿ ಅದ್ರ ಬಗ್ಗೆ ನಾವು ಇವಾಗಲೇ ಆದರೆ ಇವರು ಯಾವುದಕ್ಕೆ ಸಂಬಂಧಪಟ್ಟವರು ತಮಿಳು ಸಂಗಮ ಸಾಹಿತ್ಯಕ್ಕೆ ಸಂಬಂಧಿಸಿದವರು ಇವರ ಕೃತಿ ತಿರುಕ್ಕುರಲ್ ಅಥವಾ ತಿರುಕ್ಕುರಲ್ ಅಂತೇಳಿ ತಿರುಕ್ಕುರಲ್ ಅಥವಾ ತಿರುಕ್ಕುರಲ್ ಅಂತ ಒಂದು ಕೃತಿ ಇದೆ ಅದಾದ ನಂತರ ಜ್ಞಾನ ವ್ಯಕ್ತಿಯಾನ್ ಅಂತ ಒಂದು ಕೃತಿ ಪಂಚರತ್ನಂ ಅಂತ ಕೃತಿ ಇದೆ ಇವು ಮೂರು ಕೃತಿಗಳನ್ನು ಇದನ್ನಂತೂ ಅವಾಗ ಕ್ವಶನ್ ಕೇಳಿದ ನಮ್ಮ ತಿರುಕ್ಕುರಲ್ ಅಥವಾ ತಿರುಕ್ಕುರಲ್ ಅಂತಕ್ಕಂಥ ಒಂದು ಕೃತಿ ಈ ಕೃತಿ ಇದು ಇದು ತಮಿಳು ಭಾಷೆಯ ಒಂದು ಕೃತಿ ನಾನು ಹೇಳಿದೆ ಕುರಲ್ ಅಥವಾ ಕುರಲ್ ಅಂತಂದರೆ ಏನೋ ಅದು ದ್ವಿಪದಿ ಅಂತೇಳಿ ಇನ್ನೊಂದು ಜ್ಞಾನ ವ್ಯಕ್ತಿಯಾನ್ ಅಂತಿದೆ ಪಂಚರತ್ನಂ ಅಂತಿದೆ ಇಲ್ಲಿ ಕೊಟ್ಟಬಿಟ್ಟಿನಿ ನಾನು ಕುರಲ್ ಎಂದರೆ ದ್ವಿಪದಿ ಅಂದರ್ಥ ಆಗಲೇ ಕೂಡ ಹೇಳಿದ್ದೆ ನಾನು ಕುರಲ್ ಅಂತಂದರೆ ಏನು ದ್ವಿಪದಿ ದ್ವಿಪದಿ ಅಂತಂದಾಗ ಎರಡು ಸಾಲಿನ ಪದ್ಯಗಳು ನಮ್ಮ ಭಕ್ತಿ ಪಂಥದ ಸಂತರಾದಂಥ ಸಂತ ತುಕಾರಾಮರು ಸಂತ ತುಕಾರಾಮ ಮಹಾರಾಜರು ಹೇಳ್ತಾರಲ್ಲ ಬರೀತಾರೆ ಅವರು 12 ಸಾಲಿನ ಪದ್ಯಗಳನ್ನು ಬರೀತಾರೆ ಅವುಗಳನ್ನು ಭಾರ ಅಭಂಗಗಳು ಅಂತ ಕರೆಯಲಾಗ್ತದೆ ನೆನ್ಪಿಟ್ಕೊಂಬಿಡ್ರಿ ಸಂತ ತುಕಾರಾಮ ಮಹಾರಾಜರು ರಚನೆ ಮಾಡಿರ್ತಕ್ಕಂಥ ಪದ್ಯಗಳನ್ನು ಭಾರ ಅಭಂಗಗಳು ಅಂತ ಕರೆಯಲಾಗ್ತದೆ ಇದನ್ನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಒಳಗೆ KPS ಎಕ್ಸಾಮ್ನ ಕ್ವಶನ್ ಕೇಳ ಭಾರ ಅಭಂಗಗಳು ಅಂತಂದರೆ 12 ಸಾಲಿನ ಪದ್ಯಗಳು ಈ 12 ಸಾಲಿನ ಪದ್ಯಗಳನ್ನು ಬರೆದವರು ಯಾರು ಅಂತಂದಾಗ ಸಂತ ತುಕಾರಾಮ ಮಹಾರಾಜರು ಇಲ್ಲಿ ಕುರಲ್ ಅಂತಂದ್ರೆ ದ್ವಿಪದಿ ಅಂತೇಳಿ ಎಸ್ ಈಗ ನೇರವಾಗಿ ಒಂದಿಷ್ಟು ಅಂಶಗಳನ್ನು ನಾವು ನೋಡೋಣ ಹೇಳಿದೆ ಆಗಲೇ ನಾನು ಸಂಗಮ ಸಾಹಿತ್ಯ ಸಂಗಮ ಸಾಹಿತ್ಯ ಸಂಗಮ್ ಅಂತಂದಾಗ ಸಿಂಪಲ್ ಅದ್ರ ಬಗ್ಗೆನೇ ಹೇಳ್ಬೇಕಾದ್ರೆ ಭಾಳಷ್ಟು ಇದೆ ಸರ್ ಬಟ್ ಅಷ್ಟು ಹೋಗೋದು ಬೇಡ ಒಂದು ಸ್ವಲ್ಪ ಎಕ್ಸಾಮ್ಗೆ ಏನು ಬೇಕೋ ಅಷ್ಟು ಜನ್ರಲ್ ಆಗಿ ನಾವು ನೋಡೋಣ ಅಂತ ಸಂಗಮ್ ಅಂದರೆ ಕವಿಗಳ ಒಂದು ಗುಂಪು ಕವಿಗಳ ಒಂದು ಸಮಾವೇಶ ಸಿಂಪಲ್ ಇಷ್ಟು ತಿಳ್ಕೊಂಬಿಡ್ರಿ ಸಂಗಮ್ ಭಾಳಷ್ಟು ಕಡೆ ಎಕ್ಸಾಮ್ನೇ ಕೂಡ ಕೇಳ್ತಿರ್ತಾರೆ ಸಂಗಮ್ ಸಾಹಿತ್ಯ ಎಂದರೆ ಇದು ಕವಿಗಳ ಒಂದು ಗುಂಪು ಸಂಗಮ್ ಅಂದರೆ ಒಂದು ಕವಿಗಳ ಗುಂಪು ಅಥವಾ ಕವಿಗಳ ಸಂಘ ಇದು ತಮಿಳು ಭಾಷೆಗೆ ಸಂಬಂಧಪಟ್ಟದ್ದು ಅಂದರೆ ಸಂಗಮ ಅಂದ ತಕ್ಷಣ ಬೇರೆ ಭಾಷೆ ಅಲ್ಲ ತಮಿಳು ಭಾಷೆಯ ಕವಿಗಳ ಒಂದು ಸಂಘಕ್ಕೆ ಸಂಗಮ ಅಂತ ಕರೆದರು ಯಾವ ಅವಧಿಯಲ್ಲಿ ಅಂತಂದಾಗ ಕ್ರಿಸ್ತ ಪೂರ್ವ 500 ಕ್ರಿಸ್ತ ಶಕ 200 ಸುಮಾರು 700 ವರ್ಷಗಳ ಅವಧಿ ಏನೈತಲ್ಲ ಇದನ್ನು ಏನಂತ ಕರೀತಾರೆ ಸಂಗಮ ಸಾಹಿತ್ಯದ ಅವಧಿ ಅಂತ ಕರೀತಾರೆ ಸಂಗಮ ಅವಧಿ ಅಲ್ಲಿ ಈ ಅವಧಿ ಅದು ಈ ಕ್ರಿಸ್ತ ಪೂರ್ವ 500 ಏನು 200 ಅವಧಿ ಐತಲ್ಲ ಈ ಅವಧಿ ಆಗಿರ್ಬೋದು ಇದ್ರ ನಂತರವೂ ಇನ್ನೂ ಸ್ವಲ್ಪ ಇರ್ತದೆ ಈ ಅವಧಿಯಲ್ಲಿ
ಪಾಂಡ್ಯರು ಚೇರರು ಮತ್ತು ಚೋಳರ ನಡುವೆ ನಿರಂತರವಾಗಿ ಸಂಘರ್ಷ ನಡೆಯುತ್ತಿತ್ತು ಇವರೆಲ್ಲರೂ ಈ ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತಾರೆ ಪಿಸಿ ಸಿವಿಲ್ ಪಿಎಸ್ಐ ಎಕ್ಸಾಮ್ ನ್ಯಾಗ ಈ ಕ್ವೆಶ್ಚನ್ ಅನ್ನು ಕೇಳಿದರೆ ನೆನಪಿಟ್ಟುಕೊಳ್ಳಿ ಸಂಗಮ ಸಾಹಿತ್ಯದ ಕಾಲದಲ್ಲಿ ಈ ಕೆಳಗಿನ ಯಾವ ಮನೆತನಗಳು ತಮಿಳುನಾಡಿನ ಆಡಳಿತ ಮಾಡುತ್ತವ ಅಂತಂದಾಗ ಪಾಂಡ್ಯರು ಚೇರರು ಚೋಳರು ಇವರೆಲ್ಲರೂ ಇವರಿಗೆ ಪ್ರೋತ್ಸಾಹವನ್ನು ಕೊಟ್ಟರು ಹಾಗಾದರೆ ಸಂಗಮ ಸಾಹಿತ್ಯ ಎಲ್ಲಿ ಬೆಳಿತು ತಮಿಳುನಾಡು ಇಡೀ ತಮಿಳುನಾಡು ತುಂಬೆಲ್ಲ ಬೆಳಿತು ಅಂತಂದಾಗ ಇಲ್ಲ ವೈಗೈ ನದಿ ಸಮೀಪದ ಮದುರೈ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಸಾಹಿತ್ಯ ರಚನೆ ಆಗುತ್ತದೆ ಯಾವ ಸಾಹಿತ್ಯ ಸಂಗಮ ಸಾಹಿತ್ಯ ರಚನೆ ಆಯಿತು ಇನ್ನೊಂದು ಕೃಷ್ಣಾ ಮತ್ತು ತುಂಗಭದ್ರಾ ನದಿಯ ದಕ್ಷಿಣಕ್ಕಿರುವ ಪ್ರದೇಶ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ದಕ್ಷಿಣಕ್ಕಿರುವ ಪ್ರದೇಶದಲ್ಲಿ ಇದು ಸಾಹಿತ್ಯ ರಚನೆ ಆಗ್ತದೆ ಸಂಗಮ ಸಾಹಿತ್ಯ ಇಲ್ಲಿ ನೂರಾರು ಜನ ಕವಿಗಳು ಬರ್ತಾರೆ ಬಹಳ ಜನ ಕವಿಗಳಿದ್ದಾರೆ ಆದರೆ ಒಂದಿಷ್ಟು ಕಟ್ಟುಕತೆಗಳದಾವ ಇನ್ನೊಂದಿಷ್ಟು ಇವತ್ತು ಅಸ್ತಿತ್ವದಲ್ಲಿರ್ತಕ್ಕಂಥ ಕಥೆಗಳನ್ನು ರಚನೆ ಮಾಡಲಾಗಿದೆ ಎಸ್ ಹಾಗಾದರೆ ಈ ಸಂಗಮ ಸಾಹಿತ್ಯದಲ್ಲಿ ಪ್ರಕಾರಗಳ್ಯಾವು ಅಂತ ನೋಡೋಣ ಎರಡು ವಿಧಗಳದು ಸಂಗಮ ಸಾಹಿತ್ಯದಲ್ಲಿ ರಚನೆಯಾದಂಥ ಸಾಹಿತ್ಯದಲ್ಲಿ ಎರಡು ವಿಧಗಳು ಯಾವ ಎರಡು ವಿಧಗಳು ಅಂತಂದಾಗ ಒಂದು ಎಟ್ಟು ತೊಗೈ ಅಂತ ಇದೆ ಎಟ್ಟು ತೊಗೈ ಅಂತಂದ್ರೆ ಇಲ್ಲಿದೆ ನೋಡ್ರಿ ಬಿಡಿ ಬಿಡಿಯಾದ ಪದ್ಯಗಳು ಇರುವ ಎಂಟು ಕವನ ಸಂಕಲನಗಳ ಗುಂಪಿಗೆ ಎಟ್ಟು ತೊಗೈ ಅಂದರೆ ಎಂಟು ಸಂಗ್ರಹ ಅಂತೇಳಿ ಇದೊಂದು ಒಂದು ಇನ್ನೊಂದು ಯಾವುದು ಅಂತಂದಾಗ ಪತ್ತು ಪಾಟು ಪತ್ತು ಪಾಟು ಇಂಥವನ್ನ ಎಕ್ಸಾಮ್ನ ಕ್ವಶನ್ಸನ್ನು ನೋಡಿರ್ತೀರಿ ಆದರೆ ಅಂಥವು ಓದೋಕೆ ಹೋಗಲ್ಲ ಒಟ್ಟು ಮತ್ತು ಹೊಳ್ಳಿ ಹೊಳ್ಳಿ ಮಲ್ಲಿ ಹಿಸ್ಟ್ರಿ ಓದೋದು ಅದೇ ಐ ಸಿ ಓದೋದು ಅದೇ ಜಿಯೋಗ್ರಫಿ ಅದೇ ಎಕನಾಮಿಕ್ಸು 100 ಸಲ ಓದಿದ್ರು ಕೂಡ 8 ವರ್ಷ ಓದಿದ್ರು ಕೂಡ ಎಕ್ಸಾಮಿಗೆ ಪಾಸ್ ಆಗತ್ತಿಲ್ಲ ಅಂತಂದ್ರೆ ಅದು ಒಂದು ಕಾರಣ ಹೊಸದನ್ನು ತಿಳ್ಕೊಳ್ಳೋಕೆ ಹೋಗಲ್ಲ ಹಳೆದನ್ನು ಓದಿದ್ದನ್ನೇ ಮತ್ತೆ ಮತ್ತೆ ಓದೋದು ಅದು ಕೂಡ ಇವತ್ತಿನ ಸ್ಪರ್ಧಾರ್ಥಿಗಳ ಸೋಲಿಗೆ ಒಂದು ಕಾರಣ ಆಗ್ತಾ ಇದೆ ಸೋತೃ ಪರವಾಗಿಲ್ಲ ಅಟ್ಲೀಸ್ಟ್ ನಾಲೆಜ್ ಆದರೂ ತೊಗೊಳ್ಬೇಕು ಓಕೆ ಇವು ಎರಡು ವಿಧ ಅದಾವೆ ನೋಡಿರಿ ಒಂದು ಎಟ್ಟು ತೊಗೈ ಅಂತಂದಾಗ ಬಿಡಿ ಬಿಡಿಯಾದ ಪದ್ಯಗಳು ಇರುವ ಎಂಟು ಕವನ ಸಂಕಲನಗಳು ಎಂಟು ಕವನ ಸಂಕಲನಗಳ ಒಂದು ಗುಂಪಿಗೆ ಎಟ್ಟು ತೊಗೈ ಅಂತ ಕರೆದರೆ ಪತ್ತು ಪಾಟು ಅಂದರೆ 10 ಹಾಡುಗಳು 10 ಖಂಡಕಾವ್ಯಗಳನ್ನು ಒಳಗೊಂಡ ಕಾವ್ಯಗಳ ಗುಂಪು ಅಂದರೆ 10 ಖಂಡಕಾವ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾವ್ಯಗಳ ಗುಂಪಿಗೆ ಪತ್ತು ಪಾಟು ಅಂತ ಕರೆದ್ರು ಇವೆರಡು ಏನದಾವಲ್ಲ ಇವೆರಡು ಸಂಗಮ ಸಾಹಿತ್ಯದ ವಿಧಗಳು ಅದರಲ್ಲಿ ರಚನೆಯಾದ ಸಾಹಿತ್ಯ ವಿಧಗಳು ಎಂಟು ಸಂಕವನ ಸಂಕಲನ ಕೂಡಿದ್ದು ಇದೆ ಆಮೇಲೆ 10 ಕವನಗಳು ಕೂಡಿದಂಥ ಒಂದು ಸಂಕಲನ ಕೂಡ ಇದೆ 8 ಇರೋದು 8 ತೊಗೈ 10 ಇರೋದು 10 ಪಾಟು ಅಂತೇಳಿ ಕರಿತಿರ್ತಾರೆ ಇನ್ನು ಮೂರು ಸಂಗಮಗಳು ನಡೆದವು ಅಂತ ಹೇಳ್ತಾರೆ ಮೂರು ಸಂಗಮಗಳು ನಡೆದವು ಅಂದ್ರೆ ಅದರ ಅರ್ಥ ಇವರೇನು ಸಾಹಿತ್ಯಗಳಿದಾರೋ ಈ ಸಾಹಿತ್ಯಗಳ ಮೂರು ಸಮಾವೇಶಗಳು ನಡೆದವು ಅಂತ ಅರ್ಥ ಅಥವಾ ಅದನ್ನು ಮೂರು ಸಮಾವೇಶ ನಡೆದು ಅಂತ ಹೇಳ್ಬೋದು ಈಗ ನೋಡೋಣಂತ ಮೂರು ಸಂಗಮಗಳು ಅಥವಾ ಅದನ್ನು ಮುಚ್ಚಂಗಮ್ ಅಂತ ಕೂಡ ಕರಿತಿರ್ತಾರೆ ಮೂರು ಸಂಗಮಗಳು ಮೊದಲ ಸಂಗಮ ಅದು ಮಧುರೈನಲ್ಲಿ ನಡೀತದೆ ನೋಡ್ರಿ ಹೆಂಗೆ ಒಂದಿಷ್ಟು ಪುರಾಣದ ಕಟ್ಟುಕತೆಗಳು ಸೇರ್ಕೊಳ್ತಾವೆ ನಡುಕ ಅಂತಂದಾಗ ನೋಡೋಣಂತ ಮೊದಲನೇದು ನೋಡ್ರಿ ಮೊದಲ ಸಂಗಮ ಇದು ನಡೆದದ್ದು ಮಧುರೈ ಅಂದ್ರೆ ಇವರೇನು ಸಂಗಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕವಿಗಳಿದಾರೋ ಈ ಕವಿಗಳು ಇಲ್ಲಿ ಮೊದಲ ಸಂಗಮನ ಮೊದಲ ಸಮಾವೇಶವನ್ನು ನಡೆಸಿದರು ಇದು ನಡೆದದ್ದು ಮಧುರೈನಲ್ಲಿ ಇಲ್ಲಿ ಏನಾಯಿತು ದೇವರು ಮತ್ತು ಪೌರಾಣಿಕ ಋಷಿಗಳು ಭಾಗವಹಿಸಿದ್ರು ಅಂತ ಹೇಳ್ತಾರೆ ಅದಕ್ಕಾಗಿ ಮೊದಲ ಸಂಗಮನಲ್ಲಿ ರಚನೆಯಾದಂಥ ಯಾವುದೇ ಕೃತಿಗಳು ನಮಗೆ ಲಭ್ಯ ಇಲ್ಲ ಅದಕ್ಕಾಗಿ ಇದೊಂದು ಪೌರಾಣಿಕ ಕಥೆ ರೂಢಿಲಿರ್ತಕ್ಕಂಥ ಕಥೆ ಅಂತಲೂ ಹೇಳ್ಬೋದು ಅಷ್ಟೇ ಇನ್ನು ಎರಡನೇದು ನೋಡ್ರಿ ಎರಡನೇ ಸಂಗಮ ಮೊದಲನೇ ಸಂಗಮ ಹೇಳಿದೆ ಮಧುರೈ ಎರಡನೇ ಸಂಗಮ ಕಡಪಾಪುರ ಇಲ್ಲಿ ತೋಳ್ಕಾಫಿಯಂ ಅಂತ ಒಂದು ಕೃತಿ ರಚನೆ ಆಗ್ತದೆ ತೋಳ್ಕಾಫಿಯಂ ಅಂತ ಕೃತಿ ರಚನೆ ಆಯಿತು ಇದು ತಮಿಳು ಭಾಷೆಯ ಮೊದಲ ಕೃತಿ ಇದು ತೋಳ್ಕಾಫಿಯಂ ಅನ್ನೋದು ತಮಿಳು ಭಾಷೆಯ ಮೊದಲ ಕೃತಿ ತೋಳ್ಕಾಫಿಯಂ ಇದು ರಚನೆಯಾದದ್ದು ಎರಡನೇ ಸಂಗಮ ಕಡಪಾಪುರದಲ್ಲಿ ತೋಳ್ಕಾಫಿಯರ್ ಅಂತಕ್ಕಂಥ ವ್ಯಕ್ತಿ ಅದನ್ನು ರಚನೆ ಮಾಡಿದ ತೋಳ್ಕಾಫಿಯಂ ಅಂತಕ್ಕಂಥದ್ದು ಇದು ತಮಿಳು ಭಾಷೆಯ ವ್ಯಾಕರಣ ಗ್ರಂಥ ಇನ್ನು ನೆಕ್ಸ್ಟ್ ಮೂರನೇ ಸಂಗಮ ಇದು ಕೂಡ ನಡೆದದ್ದು ಮಧುರೈನಲ್ಲಿ ಇಲ್ಲಿ ಹಲವು ಕೃತಿಗಳು ರಚನೆಯಾದವು ಅವು ಸಿಕ್ಕಿದ್ದಾವೆ ಮೊದಲ ಸಂಗಮನಲ್ಲಿ ರಚನೆಯಾದಂಥ ಕೃತಿಗಳು ನಮಗೆ ಸಿಕ್ಕಿಲ್ಲ ಆದರೆ ಎರಡನೇ ಸಂಗಮ ಮತ್ತು ಮೂರನೇ ಸಂಗಮದಲ್ಲಿ ರಚನೆಯಾದಂಥ ಕೃತಿಗಳು ನಮಗೆ ಸಿಕ್ಕಿಲ್ಲ ಹಾಗಾದರೆ ಇದು ಇನ್ನೂ ಮುಗಿದಿಲ್ಲ ಸಂಗಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಮುಖವಾದ ಅಂಶಗಳನ್ನು ನೋಡೋಣ ಇಲ್ಲಿ ಹೇಳಿದೆ ನಾನು ತೋಳ್ಕಾಫಿಯಂ ಅಂತೇಳಿ ತೋಳ್ಕಾಫಿಯಂ ಇದನ್ನು ಬರೆದವರು ತೋಳ್ಕಾಫಿಯಾರ್ ಅಂತಕ್ಕಂಥ ಕವಿ ತೋಳ್ಕಾಫಿಯಾರ್ ಅಂತಕ್ಕಂಥ ಕವಿ ರಚನೆ ಮಾಡಿದರು ಇದು ತಮಿಳು ಸಾಹಿತ್ಯದ ಮೊದಲ ಕೃತಿ ಈ ಹೆಂಗೆ ಕನ್ನಡ ಸಾಹಿತ್ಯದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ಅಂತ ಹೇಳ್ತೀವೋ ಹಂಗೆ ತಮಿಳು ಸಾಹಿತ್ಯದ ಮೊದಲ ಕೃತಿ ಯಾವುದು ಅಂತಂದಾಗ ತೋಳ್ಕಾಫಿಯಂ ಇದರ ರಚನೆ ಮಾಡಿದ ತೋಳ್ಕಾಫಿಯಾರ್ ಇದು ತಮಿಳು ವ್ಯಾಕರಣ ಗ್ರಂಥ ಇನ್ನು ನೆಕ್ಸ್ಟ್ ತಮಿಳು ಮಹಾಕಾವ್ಯಗಳು ಈಗ ಹೆಂಗೆ ನಾವು ನಮ್ಮ ದೇಶದ ಎರಡು ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ ಅಂತ ಹೇಳ್ತೀವೋ ಹಂಗೆ ತಮಿಳು ಮಹಾಕಾವ್ಯಗಳು ಒಂದು ಶಿಲಪ್ಪದಿಕಾರಂ ಇನ್ನೊಂದು ಮಣಿಮೇಘಲೈ ಅಂತೇಳಿ ಎರಡು ತಮಿಳು ಮಹಾಕಾವ್ಯಗಳು ಇದಂತೂ ನಮ್ಮ ಎಕ್ಸಾಮ್ಸ್ಗಳು ಭಾಳ ಸಲ ಬಂದಿರ್ತದೆ ಶಿಲಪ್ಪದಿಕಾರಂ ಎಂಬ ತಮಿಳು ಮಹಾಕಾವ್ಯ ರಚನೆ ಮಾಡಿದವರು ಇಳಂಗೋ ಅಡಿಗಲ್
ಇಳಂಗಡೆಗಲ್ ಇದು ಯಾವಾಗ ನಮ್ಮ ಕ್ವೆಶ್ಚನ್ ಬರ್ತದೆ ಅಂತಂದಾಗ ಶಿಲಪದಿಕಾರಂ ಅನ್ನುವ ಕೃತಿಯಲ್ಲಿ ಕರ್ನಾಟಕವನ್ನು ಕರುಣಾಡರ್ ಎಂದು ಉಲ್ಲೇಖಿಸಲಾಗಿದೆ ಕರ್ನಾಟಕವನ್ನು ಕರುಣಾಡರ್ ಎಂದು ಉಲ್ಲೇಖಿಸಲಾಗಿದೆ ಇದು ಕರುಣಾಡರ್ ಅಥವಾ ಕರ್ನಾಟಕದ ಹೆಸರಿನ ಉಲ್ಲೇಖ ಇರತಕ್ಕಂತ ಒಂದು ಗ್ರಂಥ ತಮಿಳು ಗ್ರಂಥ ಶಿಲಪದಿಕಾರಂ ಬರೆದವರು ಇಳಂಗು ಅಡಿಗಲ್ ಕರುಣಾಡರ್ ಅಂದ್ರೆ ಏನು ಅಂತಂದಾಗ ಮೂರು ಅರ್ಥ ಕೊಡಲಾಗುತ್ತದೆ ಕರಿಗಳನ್ನು ಹೊಂದಿರುವ ನಾಡು ಕಪ್ಪು ಮಣ್ಣನ್ನು ಹೊಂದಿರುವ ನಾಡು ಎತ್ತರದ ನಾಡು ಅಂತ ಅರ್ಥವನ್ನು ಕೊಡುತ್ತದೆ ಇದು ಶಿಲಪದಿಕಾರಂ ಎನ್ನುವ ಕೃತಿಯೊಳಗಿದೆ ಇನ್ನೊಂದು ತಮಿಳು ಮಹಾಕಾವ್ಯಗಳಲ್ಲಿ ಇನ್ನೊಂದು ಮಣಿಮೇಘಲೈ ಅಂತ ಹೇಳಿ ಇದರ ರಚನೆ ಮಾಡಿದವರು ಸಿಟ್ಟಲೈ ಸುತ್ತಾನಾರ್ ಅಂತ ಹೇಳಿ ಸಿಟ್ಟಲೈ ಸುತ್ತಾನಾರ ಅಂತ ಹೇಳಿ ಇದೇನೈತಲ್ಲ ಇವೆರಡು ದವಲೈಗ ಇವೆರಡು ತಮಿಳು ಭಾಷೆಯ ಮಹಾಕಾವ್ಯಗಳು ಆಗಿರುತ್ತವೆ ಇಲ್ಲಿ ಹೇಳಿದೆ ತೊಳ್ಕಾಪಿಯಂ ಬಗ್ಗೆ ಹೇಳಿದೆ ತಮಿಳಿನ ಮೊದಲ ಕೃತಿ ಇದರ ವ್ಯಾಕರಣ ಗ್ರಂಥ ತಮಿಳದ್ದು ಇದರ ರಚನೆಕಾರ ತೊಳ್ಕಾಫಿಯಾರ್ ಇನ್ನು ಇಲ್ಲಿದವ ಇವೆರಡು ತಮಿಳಿನ ಮಹಾಕಾವ್ಯಗಳು ಆಗಿರುತ್ತವೆ ಓಕೆ ಎಸ್ ಇಷ್ಟು ಅದಕ್ಕೆ ಸಂಗಮ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಿರುವಳ್ಳುವರ್ ಬಗ್ಗೆ ನೋಡಿದ್ವಿ ತಿರುವಳ್ಳುವರು ಆದ ನಂತರ ಮತ್ತೆ ಸಂಗಮ ಸಾಹಿತ್ಯದ ಬಗ್ಗೆ ಸಹಿತ ನಾವು ನೋಡ್ತೀವಿ ಅಷ್ಟು ನಮಗೆ ಗೊತ್ತಿರಬೇಕು ತಿರುವಳ್ಳುವರ್ ಕೃತಿ ತಿರುಕ್ಕುರಲ್ ಅದು ಕೂಡ ಗೊತ್ತಿರಲಿ ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ನಿಧನ ಹೊಂದಿದ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಸಿಸ್ಟರ್ ಆ್ಯಂಡ್ರಿ ಆಗಿದ್ದು ಸಿಸ್ಟರ್ ಆ್ಯಂಡ್ರಿ ಹಂಗೆ ಬರೆದ್ರು ಸಹಿತ ಸರಿ ತಪ್ಪಣ್ಣಲ್ಲ ಇವರು ಯಾವ ದೇಶದವರು ಅಂತಂದಾಗ ಫ್ರಾನ್ಸ್ ದೇಶದವರು ಇವರಿಗೆ 119 ವರ್ಷ ವಯಸ್ಸಾಗಿತ್ತು 119ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ಅವರು ನಿಧನ ಹೊಂದ್ತಾರೆ ಸಿಸ್ಟರ್ ಆ್ಯಂಡ್ರಿ ಸನ್ಯಾಸಿನಿಯವರು ಸಿಸ್ಟರ್ ಆ್ಯಂಡ್ರಿ ಅವರು ಓಕೆ ಇತ್ತೀಚೆಗೆ ಈ ಮಾನವನ ಜೀವಿತಾವಧಿ ಕಡಿಮೆ ಆಗ್ತಕ್ಕಂಥ ಈ ಒಂದು ಅವಧಿ ಒಳಗೆ 119 ವರ್ಷಗಳ ಕಾಲ ಆ ಮಹಿಳೆ ಬದುಕಿದ್ರು ಸುಮಾರು 119 ವರ್ಷಗಳ ಕಾಲ ಅಷ್ಟು ಬಾಡಿಯನ್ನು ಆರೋಗ್ಯ ಮೇಂಟೈನ್ ಮಾಡಬೇಕಂದ್ರೆ ದಿನಕ್ಕೆ ಒಂದು ಕಪ್ ಚಾಕ್ಲೇಟ್ ಮತ್ತು ಒಂದು ಕಪ್ ವೈನನ್ನು ಮಾತ್ರ ಸ್ವೀಕರಿಸಿ ಅವರು ಅಷ್ಟು ವರ್ಷಗಳ ಕಾಲ ಬದುಕಿದ್ರಂತೆ ಈ ಮಾನವನ ಜೀವಿತಾವಧಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೆರೆಂಟಾಲಜಿ ಅಂತ ನಾವು ಕರಿತಿರ್ತೀವಿ ಜೀವಿತಾವಧಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೆರೆಂಟಾಲಜಿ ಅಂತ ಕರಿತಿರ್ತೀವಿ ಒಂದು ಎರಡು ಮೂರು ಪಾಯಿಂಟ್ಸನ್ನು ನಾವಿಲ್ಲಿ ನೋಡೋಣಂತ ಎಸ್ ಸಿಸ್ಟರ್ ಆ್ಯಂಡ್ರಿ ಅಥವಾ ಸಿಸ್ಟರ್ ಆ್ಯಂಡ್ರಿ ಫ್ರೆಂಚ್ ದೇಶದ ಸನ್ಯಾಸಿನಿ 119 ವರ್ಷದ ಮಹಿಳೆ ಜೆರಂಟಾಲಜಿ ರಿಸರ್ಚ್ ಗ್ರೂಪ್ 110 ವರ್ಷ ಮೇಲ್ಪಟ್ಟವರ ಒಂದು ಅಧ್ಯಯನವನ್ನು ಮಾಡ್ತದೆ ಅದಕ್ಕೆ ಒಂದು ಲಿಸ್ಟನ್ನು ರೆಡಿ ಮಾಡ್ತದೆ ಅದಕ್ಕೆ ಗೊತ್ತಿರಲಿ ಜೆರಂಟಾಲಜಿ ಅಂತಂದ್ರೆ ಹೇಳಿದೆ ನಾನು ಇವರು ಫ್ರಾನ್ಸ್ ದೇಶದವರು ಅಥವಾ ಫ್ರೆಂಚ್ ದೇಶದ ಸನ್ಯಾಸಿನಿ ಸಿಸ್ಟರ್ ಆ್ಯಂಡ್ರಿ ಇತ್ತೀಚೆಗೆ ನಿಧನ ಹೊಂದ್ತಾರೆ ಇವರೇ ದೇಶದ ಜಗತ್ತಿನ ಅತ್ಯಂತ ಹಿರಿಯ ವಯಸ್ಸಿನ ಮಹಿಳೆ ಆಗಿರುತ್ತಾರೆ ಓಕೆ ಎಸ್ ಪ್ರಶ್ನೆ ಇದೆ ಇತಿಹಾಸ ಪ್ರಸಿದ್ಧ ಮಳಕೇಡ ಯಾವ ಜಿಲ್ಲೆಯಲ್ಲಿದೆ ಇತಿಹಾಸ ಪ್ರಸಿದ್ಧ ಮಳಕೇಡ ಯಾವ ಜಿಲ್ಲೆಯಲ್ಲಿದೆ ಬೀದರ್ ಕಲಬುರ್ಗಿ ಯಾದಗಿರಿ ವಿಜಯಪುರ ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಇದೇ ತಿಂಗಳಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಪಟ್ಟಣಕ್ಕೆ ಭೇಟಿ ಕೊಡ್ತಾರೆ ಯಾವ ಪಟ್ಟಣಕ್ಕೆ ಮಳಕೇಡ ಪಟ್ಟಣಕ್ಕೆ ಭೇಟಿ ಕೊಟ್ಟರು ಯಾಕೆ ಭೇಟಿ ಕೊಟ್ಟರು ಅಂತಂದಾಗ ಅಲ್ಲಿ ತಾಂಡಾಗಳಿವೆ ತಾಂಡಾವಾಸಿಗಳಿಗೆ ಹಕ್ಕುಪತ್ರವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ತಾಂಡಾವಾಸಿಗಳಿಗೆ ಹಕ್ಕುಪತ್ರ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಿದ್ದರು ಸುಮಾರು 51,900 ಇಷ್ಟು ಕುಟುಂಬಗಳಿಗೆ ಇಲ್ಲಿ ತಾವು ವಾಸಿಸ್ತಕ್ಕಂಥ ಮನೆಗಳ ಹಕ್ಕುಪತ್ರವನ್ನು ಕೊಟ್ಟರು ಅಂದರೆ ಅಲ್ಲಿರ್ತಕ್ಕಂಥ ಏನು ತಾಂಡಾಗಳದವಲ್ಲ ತಾಂಡಾಗಳು ಅಂತಂದರೆ ಬುಡಕಟ್ಟು ಸಮುದಾಯ ಲಂಬಾಣಿ ಸಮುದಾಯ ವಾಸ ಮಾಡ್ತಕ್ಕಂಥ ಹಳ್ಳಿಗಳು ಆ ಹಳ್ಳಿಗಳನ್ನು ಇವತ್ತು ನಾವೇನು ಗ್ರಾಮ ಪಂಚಾಯತ್ ಹೇಳ್ತೀವಲ್ಲ ಅವುಗಳ ಪಟ್ಟಿಯೊಳಗೆ ಅಲ್ಲಿ ಇಷ್ಟೇ ಇರಲಿಲ್ಲ ಅವುಗಳನ್ನು ಕಂದಾಯ ಗ್ರಾಮಗಳು ಅಂತ ಘೋಷಣೆ ಮಾಡಿ ಅಷ್ಟು ಕುಟುಂಬಗಳಿಗೆ ತಾವು ವಾಸಿಸ್ತಕ್ಕಂಥ ಮನೆಗಳ ಹಕ್ಕುಪತ್ರವನ್ನು ಕೊಡೋದಕ್ಕೆ ನರೇಂದ್ರ ಮೋದಿಯವರು ಅಲ್ಲಿ ಆಗಮಿಸಿರುತ್ತಾರೆ ಅದಕ್ಕಾಗಿ ಮಳಕೇಡ ಭಾರಿ ಸುದ್ದಿ ಆಯಿತು ಈ ಮಳಕೇಡ ಅನ್ನೋದು ಇಂದಿನ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿರುವಂಥದ್ದು ಯಾವುದಪ್ಪ ಇತಿಹಾಸ ಪ್ರಸಿದ್ಧ ಮಳಕೇಡ ಈ ಮಳಕೇಡದ ಮೊದಲ ಹೆಸರು ಮಾನ್ಯಕೇಟ ಅಂತಾಗಿತ್ತು ಅಂತೇಳಿ ಆಗಿರ್ತದೆ ಈ ಮಾನ್ಯಕೇಟ ಆವಾಗ ರಾಷ್ಟ್ರಕೂಟರ ರಾಜಮನೆತನದ ರಾಜಧಾನಿಯಾಗಿತ್ತು ಇಷ್ಟು ಅಂಶಗಳು ಗೊತ್ತಿರಬೇಕು ಇದಕ್ಕೆ ಸಂಬಂಧಪಟ್ಟಂಥ ನಾವು ಮಾಡೋ ತಪ್ಪದೇ ಏನು ಮಾಡ್ತೀವಿ ಮಳಕೇಡ ನರೇಂದ್ರ ಮೋದಿ ಅವರು ಬಂದ್ರ ಹೋದ್ರ ಮುಗೀತು ಅದರ ಹಿನ್ನೆಲೆ ಅದು ಏನು ಸ್ಥಳಕ್ಕೆ ವಿಶೇಷತೆಯನ್ನು ಏನು ವಿಚಾರ ಮಾಡೋದಕ್ಕೆ ಹೋಗಂಗಿಲ್ಲ ಆದರೆ ಆ ಮಳಕೇಡಕ್ಕೆ ಎಷ್ಟು ಐತಿಹಾಸಿಕ ಮಾನ್ಯತೆ ಇದೆ ಅನ್ನೋದನ್ನು ಒಂದಿಷ್ಟು ಪಾಯಿಂಟ್ಸನ್ನು ತೊಗೊಂಡೇನೆ ಇಲ್ಲಿ ಏನು ನೋಡ್ರಿ ಇದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕು ಹೇಳಿದೆ ಈ ಪಾಯಿಂಟ್ ಕಾಗಿನಾ ನದಿಯ ದಡದಲ್ಲಿದೆ ಒಂದು ಪಟ್ಟಣ ಯಾವುದಿದು ನಾನು ಹೇಳಿದೆ ರಾಷ್ಟ್ರಕೂಟ ರಾಜಧಾನಿ ಆಗಿತ್ತು ರಾಷ್ಟ್ರಕೂಟರು ಮೂಲತಃ ಮಹಾರಾಷ್ಟ್ರ
ಮೂಲತಃ ಮಹಾರಾಷ್ಟ್ರ ಮಹಾರಾಷ್ಟ್ರದ ಲಾತೂರ್ ಅಲ್ಲಿ ಮೂಲ ಇವರದು ಮಹಾರಾಷ್ಟ್ರದ ಲಾತೂರ್ನವರು ಕರ್ನಾಟಕ ಇಷ್ಟ ಹೇಳಬೇಕಾದ್ರೆ ಇವರ ಬಗ್ಗೆ ನಾನು ಹೇಳಿದೀನಿ ಮಹಾರಾಷ್ಟ್ರದ ಲಾತೂರ್ನವರು ರಾಷ್ಟ್ರಕೂಟರು ಈ ರಾಷ್ಟ್ರಕೂಟರು ಅಲ್ಲಿ ಯಲಿಚಪುರ ಅಥವಾ ಅಚಲಪುರ ಅಂತ ಹೇಳಿದಂತ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದರು ಯಲಿಚಪುರ ಅಥವಾ ಅಚಲಪುರ ಅನ್ನೋದು ರಾಜಧಾನಿ ಆಗಿತ್ತು ಇದು ಮಹಾರಾಷ್ಟ್ರದಲ್ಲಿತ್ತು ನಂತರ ನಮ್ಮಲ್ಲಿ ದಂತಿದುರ್ಗ ಅಂತ ವ್ಯಕ್ತಿ ಬರ್ತಾನೆ ಆತ ಮಾತ್ರ ಅಚ್ಚ ಕನ್ನಡದ ವಂಶದವನು ಅಂದ್ರೆ ರಾಷ್ಟ್ರಕೂಟರ ಎರಡನೇ ಇಂದ್ರ ಆ ಎರಡನೇ ಇಂದ್ರ ಅನ್ನೋ ವ್ಯಕ್ತಿ ಬಾದಾಮಿ ಚಾಲುಕ್ಯರ ರಾಜಕುಮಾರಿ ಭಾವನಾಗಳನ್ನ ಅಪಹರಿಸಿ ಮದುವೆಯಾಗಿದ್ದ ಅವರ ಮಗ ದಂತಿದುರ್ಗ ಅವನು ಅಚ್ಚ ಕನ್ನಡದ ವಂಶದವನು ಅವನು ಬಂದು ಕರ್ನಾಟಕದಲ್ಲಿ ಆಡಳಿತವನ್ನು ಆರಂಭಿಸಿದ ದಂತಿದುರ್ಗ ಬರ್ತಾನೆ ಕೃಷ್ಣ ಅಂತ ಬರ್ತಾನೆ ಆಮೇಲೆ ಧ್ರುವ ಅಂತ ಬರ್ತಾನೆ ಎರಡನೇ ಗೋವಿಂದ ಅಂತ ಬರ್ತಾನೆ ನಂತರ ಮೂರನೇ ಗೋವಿಂದ ಅಂತ ಬರ್ತಾನೆ ಆ ಮೂರನೇ ಗೋವಿಂದ ಬೀದರ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮೋರಕಂಡಿ ಅಥವಾ ಮಯೂರಕಂಡಿ ಎಂಬ ಗ್ರಾಮವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದ ಮೋರಕಂಡಿ ಅಥವಾ ಮಯೂರಕಂಡಿ ಎಂಬ ಗ್ರಾಮವನ್ನು ತನ್ನ ರಾಜಧಾನಿ ಮಾಡ್ಕೊಂಡಿದ್ದ ಯಾರಪ್ಪ ಆ ಮೂರನೇ ಗೋವಿಂದ ಆದರೆ ಆ ಮೂರನೇ ಗೋವಿಂದನ ನಂತರ ಆತನ ಮಗ ಬರ್ತಾನೆ ಅಮೋಘ ವರ್ಷ ನೃಪತುಂಗ ಅಥವಾ ಅವನನ್ನು ಒಂದನೇ ಅಮೋಘ ವರ್ಷ ಅಂತ ಕರೀತಾರೆ ಈ ಅಮೋಘ ವರ್ಷ ನೃಪತುಂಗನು ರಾಜಧಾನಿಯನ್ನು ಆ ಮಯೂರಕಂಡಿಯಿಂದ ಮಾಣ್ಯಕೇಟಕ್ಕೆ ವರ್ಗಾಯಿಸಿಕೊಂಡ ಅದೇ ಇಂದಿನ ಮಳಖೇಡ ಅಂದರೆ ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು ಮಳಖೇಡ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡ ಆ ಮಳಖೇಡಕ್ಕೆ ನರೇಂದ್ರ ಮೋದಿಯವರು ಭೇಟಿ ಕೊಡೋಕೆ ಸುದ್ದಿ ಆಯಿತು ಅಲ್ಲಿ ಸಂಬಂಧಪಟ್ಟಂಥ ಬೇರೆ ಬೇರೆ ರಾಷ್ಟ್ರಕೂಟ ರಾಜಧಾನಿ ಒಂದೇ ವಿಶೇಷನ ಇಲ್ಲ ಸರ್ ಮತ್ತೇನಿರ್ತದೆ ಅಂತ ನೋಡೋಣ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರ ದ್ವೈತ ಗೊತ್ತಿದೆ ಶಂಕರರದ್ದು ಅದ್ವೈತ ರಾಮಾನುಜರದ್ದು ವಿಶಿಷ್ಟಾದ್ವೈತ ಬಸವಣ್ಣನವರದ್ದು ಶಕ್ತಿ ವಿಶಿಷ್ಟಾದ್ವೈತ ಮಧ್ವಾಚಾರ್ಯ ಪ್ರತಿಪಾದಿಸಿದ್ದಂಥ ದ್ವೈತ ದ್ವೈತ ಎಂದರೆ ಆತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಅಂತ ಅವ್ರು ಹೇಳಿದರು ಎಸ್ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಉತ್ತರಾದಿ ಮಠ ಇದೆ ಎಲ್ಲಿ ಮಳಕೇಡದಲ್ಲಿ ಇದು ಒಂದು ಇನ್ನೊಂದು ಅತಿ ವಿಶೇಷವಾದಂಥ ಅಂಶ ಅಂತಂದಾಗ ಮಧ್ವಾಚಾರ್ಯರ ಕೃತಿ ಬ್ರಹ್ಮಸೂತ್ರ ಭಾಷ್ಯ ಅಂತಿದೆ ಭಾಷ್ಯ ಆಗಿರೋದು ಮಧ್ವಾಚಾರ್ಯರದ್ದು ಬ್ರಹ್ಮಸೂತ್ರ ಭಾಷ್ಯ ಅಂತ ಒಂದು ಕೃತಿ ಇದೆ ಆ ಕೃತಿ ಮೇಲೆ ಜಯತೀರ್ಥ ಅಥವಾ ಟೀಕಾಚಾರ್ಯ ಅಂತಕ್ಕಂಥ ವ್ಯಕ್ತಿ ವಿಮರ್ಶೆಯನ್ನು ಬರೆದರು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಉತ್ತರಾದಿ ಮಠ ಇದೆ ಮಳಕೇಡದಲ್ಲಿ ಇದು ಒಂದು ಇನ್ನೊಂದು ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷೆ ಅನ್ನೋ ಕೃತಿ ಮೇಲೆ ಜಯತೀರ್ಥ ಅಥವಾ ಟೀಕಾಚಾರ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡಿದ್ರು ವಿಮರ್ಶೆಯನ್ನು ಬರೆದರು ಈ ಜಯತೀರ್ಥ ಅಥವಾ ಟೀಕಾಚಾರ್ಯರ ಬೃಂದಾವನವು ಮಳಖೇಡದಲ್ಲಿದೆ ಇದು ಕೂಡ ಐತಿಹಾಸಿಕ ವಿಶೇಷತೆ ಯಾವುದಕ್ಕೆ ಮಳಖೇಡಕ್ಕೆ ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ ನೇಮಿನಾಥನ ಜೈನ ಭಟ್ಟಾರಕ ಮಠ ಇದೆ ನೇಮಿನಾಥ ಈಗ ನಾವು ನೇಮಿನಾಥನ ನೇಮಿಚಂದ್ರ ನೇಮಿನಾಥನ ಕೃತಿ ಅಂತೇಳಿ ಹೇಳ್ತಿರು ನೇಮಿನಾಥನ ಜೈನ ಭಟ್ಟಾರಕ ಮಠ ಇದೆ ಹಾಗೂ ಇಲ್ಲಿ 24 ಜೈನ ತೀರ್ಥಂಕರರ ಮೂರ್ತಿಗಳಿವೆ ಎಲ್ಲಿ ಮಳಕೇಡದಲ್ಲಿ ಇದು ಕೇವಲ ರಾಷ್ಟ್ರಕೂಟ ರಾಜಧಾನಿ ಅಷ್ಟೇ ಅಲ್ಲದೆ ಜೈನರ 24 ತೀರ್ಥಂಕರರ ಮೂರ್ತಿಗಳನ್ನ ನಾವಿಲ್ಲಿ ನೋಡ್ಬೋದಾಗ್ಯದ ಇನ್ನು ಒಬ್ಬ ಗುಣಭದ್ರ ಅಂತ ಕವಿ ರಾಷ್ಟ್ರಕೂಟರ ಕಾಲದಲ್ಲಿ ಬರ್ತಾರೆ ಆ ಗುಣಭದ್ರ ಉತ್ತರ ಪುರಾಣ ಅಂತ ಕೃತಿಯನ್ನು ರಚನೆ ಮಾಡಿದರು ಗುಣಭದ್ರನು ಉತ್ತರ ಪುರಾಣ ಅಂತ ಕೃತಿ ರಚನೆ ಮಾಡಿದರು ಇವರು ಜೀನಸೇನನ ಶಿಷ್ಯ ಈ ಗುಣಭದ್ರನು ಮೂಲತಃ ಮಳಕೇಡದವರು ಇನ್ನು ನೆಕ್ಸ್ಟ್ ಗಣಿತ ಸಾರ ಸಂಗ್ರಹ ಅಂತ ಒಂದು ಕೃತಿ ಇದೆ ಗಣಿತ ಸಾರ ಸಂಗ್ರಹ ಬರೆದವರು ಮಹಾವೀರ ಆಚಾರ್ಯ ಅಂತೇಳಿ ಈ ಮಹಾವೀರ ಆಚಾರ್ಯರು ಕೂಡ ಈ ಕೃತಿಯನ್ನು ರಚನೆ ಮಾಡಿದ್ದು ಮಳಕೇಡದಲ್ಲಿ ಈ ಮಳಕೇಡಕ್ಕೆ ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇನ್ನೂ ಭಾಳ ಇದೆ ಅದರ ಒಂದಿಷ್ಟು ಅಂಶಗಳನ್ನು ನಾನಿಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಇದು ಮಳಕೇಡ ಇರೋದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕು ಕಾಗಿನ ಎನ್ನುವ ನದಿಯ ದಡದಲ್ಲಿ ಇರತಕ್ಕಂಥ ಒಂದು ಪಟ್ಟಣ ಇದು ಆಗ್ಯದ ಎಸ್ ನಾವು ಮುಂದಿನ ವಿಷಯವನ್ನು ನೋಡೋಣ ವರುಣ 2023 ಇದು ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾಗಿದೆ ಅಂದರೆ ಈಗ ನಾವೇನು ಜಾಯಿಂಟ್ ಎಕ್ಸರ್ಸೈಸ್ ಮಾಡ್ತೇವೆ ಎರಡು ದೇಶಗಳು ಸೇರ್ಕೊಂಡು ಹಂಗೆ ಇದು ವರುಣ ಅನ್ನೋದು ಭಾರತ ಮತ್ತು ಯಾವ ದೇಶಗಳ ನಡುವಿನ ಜಂಟಿ ನೌಕಾಭ್ಯಾಸವಾಗಿದೆ ಅಂತಂದಾಗ ಫ್ರಾನ್ಸ್ ಭಾರತ ಮತ್ತು ಫ್ರಾನ್ಸ್ ನಡುವಿನ ಜಂಟಿ ನೌಕಾಭ್ಯಾಸ ಯಾವುದಪ್ಪ ವರುಣ ಅಂತೇಳಿ ಒಂದಿಷ್ಟು ಒಂದು 4-5 ಅಂಶಗಳನ್ನು ನಾವಿಲ್ಲಿ ನೋಡೋಣಂತ ಎಸ್ ವರುಣ ಭಾರತ ಮತ್ತು ಫ್ರಾನ್ಸ್ ನಡೀತದೆ ಈ ವರ್ಷ 2023 ನಡೀತಾ ಇರೋದು 21ನೇ ಆವೃತ್ತಿ ಇದು ಜನವರಿ 16 ಜನವರಿ 20ರವರೆಗೆ ನಡೀತದೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಜಂಟಿ ಸಮರಾಭ್ಯಾಸ ಅಂದರೆ ಇಲ್ಲಿ ಒಂಥರ ಹೆಂಗು ಕೊಡಕೊಳ್ಳುವಿಕೆ ಅಂತ ಟೈಮ್ನಾಗ ಅಲ್ಲಿ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಮತ್ತೆ ಯಾವುದಾಗಿರ್ಬೋದು ಸಂಬಂಧಪಟ್ಟಂಥ ಎರಡೂ ದೇಶಗಳು ಸೇರಿಕೊಂಡು ಸಮರಾಭ್ಯಾಸವನ್ನು ಮಾಡೋದರಿಂದಾಗಿ ತಮ್ಮ ಎರಡೂ ದೇಶಗಳ ಸ್ನೇಹ ಸಂಬಂಧ ಮಿಲಿಟರಿ ಸ್ನೇಹ ಸಂಬಂಧ ಇನ್ನಷ್ಟು ವೃದ್ಧಿಸ್ತದೆ ಅಂತೇಳಿ ಈಗ ನೋಡ್ರಿ 21ನೇ ಆವೃತ್ತಿ ಜನವರಿ 16 20 ನಡೀತು
ಏನು ಭಾರತ ಮತ್ತು ಫ್ರಾನ್ಸ್ ನಡುವೆ ವರುಣ ಅಂತೇಳಿ. ಇದು ಸ್ಟಾರ್ಟ್ ಆದದ್ದು 1993ನಲ್ಲಿ 2001ರಲ್ಲಿ ವರುಣ ಎಂದು ನಾಮಕರಣ ಮಾಡಲಾಯಿತು. 2001ರ ಏನು ಮಾಡಲಾಯಿತು ವರುಣ ಸ್ಟಾರ್ಟ್ ಆದದ್ದು 1993 2001ರಲ್ಲಿ ವರುಣ ಅಂತ ನಾಮಕರಣ ಮಾಡಿದರು. ಇಲ್ಲಿ ನೋಡಿ ಲಾಸ್ಟ್ ಕ ನಮ್ಮ ಮೂರು ಪಾಯಿಂಟ್ ಅನ್ನು ತಗೊಂಡಿದ್ದೀನಿ ಇಲ್ಲಿ. ಇದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಭಾರತ ಮತ್ತು ಫ್ರಾನ್ಸ್ ನಡುವೆ ನೌಕಾದಳದ ಏನು ವ್ಯಾಯಾಮ ನಡೀತದೋ ಅದನ್ನು ವರುಣ ಅಂತ ಕರೆದರು. ಏರ್ಫೋರ್ಸ್ ಏನು ವಾಯುಸೇನೆ ನಡೀತದೋ ಅದನ್ನು ಗರುಡ ಅಂತ ಕರೀತಾರೆ. ಭೂಸೇನೆ ವ್ಯಾಯಾಮ ನಡೀತದೋ ಅದನ್ನು ಶಕ್ತಿ. ಇದು ನೋಡಿ ಇವು ಮೂರು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುವಂಥವು. ಮೂರು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತಕ್ಕಂಥ ಜಂಟಿ ಸಮರಾಭ್ಯಾಸಗಳು. ಆದರೆ ನೋಡ್ರಿ ನೌಕಾದಳಕ್ಕೆ ಸಂಬಂಧಪಟ್ಟದ್ದು ವರುಣ, ವಾಯುಸೇನೆಗೆ ಸಂಬಂಧಪಟ್ಟದ್ದು ಗರುಡ, ಭೂಸೇನೆಗೆ ಸಂಬಂಧಪಟ್ಟದ್ದು ಶಕ್ತಿ ಅಂತೇಳಿ ಇವು ಮೂರು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೀತಕ್ಕಂಥ ಜಂಟಿ ಸಮರಾಭ್ಯಾಸಗಳು ಆಗಿರ್ತವೆ. ಜಂಟಿ ಸಮರಾಭ್ಯಾಸಗಳು ಆಗಿರ್ತವೆ. ಓಕೆ ಎಸ್. ಈಗ ಮುಂದಿನ ಪ್ರಶ್ನೆ ಇದೆ. ಕೇಂದ್ರ ಸರ್ಕಾರವು ಪ್ರಸಾದ್ ಯೋಜನೆಯನ್ನು ಪ್ರಾರಂಭಿಸಿದ ವರ್ಷ ಅಂತೇಳಿ ಇತ್ತೀಚೆಗಿದು ಭಾಳ ಸುದ್ದಿ ಇದೆ. ಹಿಂದಿನ ಒಂದು ತರಗತಿಯಲ್ಲಿ ನಾನು ಪರಶುರಾಮ ಕುಂಡ ಉತ್ಸವ ಅಂತ ಹೇಳಿದ್ದೆ. ಪರಶುರಾಮ ಕುಂಡ ಉತ್ಸವ ಅರುಣಾಚಲ ಪ್ರದೇಶದಲ್ಲಿ ನಡೀತಕ್ಕಂಥ ಪರಶುರಾಮ ಕುಂಡ ಉತ್ಸವ. ಈ ಪರಶುರಾಮ ಕುಂಡ ಉತ್ಸವಕ್ಕೆ ಪರಶುರಾಮ ಕುಂಡ ಉತ್ಸವಕ್ಕೆ ಸಪೋರ್ಟ್ ಮಾಡಿದ ಅಥವಾ ಬೆನ್ನೆಲುಬಾಗಿ ನಿಂತದ್ದು ಕೇಂದ್ರ ಸರ್ಕಾರ ಯಾವ ಯೋಜನೆಯ ಮೂಲಕ ಅಂತಂದಾಗ ಈ ಪ್ರಸಾದ್ ಯೋಜನೆಯ ಮೂಲಕ. ಇದು ಜಾರಿಯಾದ ವರ್ಷ ಅಂತ ಕೇಳಿದರೆ ಅದರ ಫುಲ್ ಫಾರ್ಮ್ ಏನಂತ ನಾವು ನೋಡೋಣ. 2014-15ರಾಗ ಕೇಂದ್ರದ ಒಂದು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಜಾರಿ ಮಾಡಲಾಗ್ತದೆ. ಯಾವುದನ್ನು ಪ್ರಸಾದ್ ಅಂತಕ್ಕಂಥ ಯೋಜನೆಯನ್ನು ನೋಡೋಣ ಒಂದಿಷ್ಟು ಅಂಶಗಳನ್ನು. ಎಸ್ ಇಲ್ಲಿ ನೋಡ್ರಿ, ಸಾರಿ ಸಾಂಸ್ಕೃತಿಕ ಪ್ರವಾಸೋದ್ಯಮ ಇಲಾಖೆ. ಪ್ರಸಾದ್ ಅಂದರೆ ಏನು ಫುಲ್ ಫಾರ್ಮ್? ನಾಲ್ ಎಕ್ಸಾಂಪಲ್ ಫುಲ್ ಫಾರ್ಮ್ ಕೇಳ್ಬೋದು. ಪಿಲ್ಗ್ರಿಮೇಜ್ ರೀಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗ್ಮೆಂಟೇಷನ್ ಡ್ರೈವ್ ಅಂತೇಳಿ ಕನ್ನಡದೊಳಗೆ ನೋಡಿದಾಗ ತೀರ್ಥಕ್ಷೇತ್ರ ಪುನರುಜ್ಜೀವನ ಮತ್ತು ಆಧ್ಯಾತ್ಮಿಕ ಪರಂಪರೆ ವರ್ಧನೆ ಕಾರ್ಯಕ್ರಮ ಅಂತೇಳಿ. ಓಕೆ, ಇದರ ಫುಲ್ ಫಾರ್ಮ್ ಯಾವುದ್ರದ್ದು? ಪ್ರಸಾದ್. ಎಸ್, ಇದು 2014-15ರಾಗ ಇದಕ್ಕೆ ಕೇಂದ್ರ ಸರ್ಕಾರ ಚಾಲನೆ ಕೊಡ್ತು. ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ, ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ. ಒಂದು ಹೃದಯ ಅಂತ ಯೋಜನೆ ಇದೆ, ಪುರಾತನ ಸ್ಮಾರಕಗಳನ್ನು ರಕ್ಷಣೆ ಮಾಡೋ ಸಲುವಾಗಿ, ಜೊತೆಗೆ ಪ್ರಸಾದ್ ಅಂತ ಒಂದಿದೆ. ಹೃದಯ ಬಗ್ಗೆ ಮುಂದೆ ನೋಡೋಣ ಅಂತ ಈಗ ಬೇಡ. ಪ್ರಸಾದ್ ಅಂತಕ್ಕಂಥ ಒಂದು ಯೋಜನೆ 2014-15ರಾಗ ಜಾರಿ ಆಯಿತು. ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಜಾರಿ ಮಾಡ್ತದ ಉದ್ದೇಶ ಭಾರತದಾದ್ಯಂತ ಯಾತ್ರಾ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭವ್ಯ ಪರಂಪರೆಯನ್ನು ರಕ್ಷಿಸುವುದು. ಭಾರತದ ಭವ್ಯ ಪರಂಪರೆ, ಈಗ ಯಾವುದೋ ಒಂದು ಬಿಹು ಅಂತ ಹೇಳಿದೆ ನಾನು, ಆ ಬಿಹು ಅದು ನಮ್ಮ ದೇಶದ ಪರಂಪರೆ, ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಕೂಡ ಹೌದು. ಅಂಥ ಪರಂಪರೆಯನ್ನು ಸಂರಕ್ಷಿಸುವುದು, ಅದರ ಜೊತೆಗೆ ಭಾರತದಾದ್ಯಂತ ಯಾತ್ರಾ ಸ್ಥಳಗಳನ್ನು ಅಭಿವೃದ್ಧಿಪಡಿಸೋದು. ಇತ್ತೀಚಿನ ನೋಡ್ತಾ ಇದ್ದೀವಿ ವಾರಣಾಸಿ ಅಂದರೆ ಕಾಶಿ ಅಭಿವೃದ್ಧಿ ಆಯಿತು. ಮಹಾಕಾಲ ಲೋಕ ಕಾರಿಡಾರ್ ಅಂತೇಳಿ ಮಧ್ಯಪ್ರದೇಶದಲ್ಲಿ ಆಗ್ತದೆ. ನಮ್ಮ ರಾಜ್ಯದ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳನ್ನು ಅಥವಾ ಐತಿಹಾಸಿಕ ಮಹತ್ವ ಇರತಕ್ಕಂಥ ಸ್ಥಳಗಳ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಮಹಾರಾಷ್ಟ್ರದಲ್ಲಿ ಗುಡ್ಡಾಪುರ ದಾನಮ್ಮ ಅಂತ ಟೆಂಪಲ್ ಬರ್ತದೆ, ಅಲ್ಲೊಂದು ಪ್ರವಾಸಿ ಮಂದಿರವನ್ನು ಸ್ಥಾಪಿಸ್ತಾರೆ. ಅದರ ಜೊತೆಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಟೆಂಪಲ್ ಬರ್ತದೆ, ಅಲ್ಲೂ ಕೂಡ ಒಂದು ಪ್ರವಾಸಿ ಮಂದಿರವನ್ನು ಸ್ಥಾಪಿಸ್ತಾರೆ. ಇಂಥವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವುದಕ್ಕಾಗಿ? ಅವುಗಳ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ಅಂತ ಒಂದು ಯೋಜನೆ ಯಾವುದು? ಪ್ರಸಾದ್. ಇನ್ನೊಂದು ಹೃದಯ ಅಂತ ಬರ್ತದೆ, ಅದನ್ನು ಮತ್ತೆ ನಾವು ನೋಡೋಣ ಅಂತ. ಓಕೆ ಎಸ್. ಮುಂದಿನ ಪ್ರಶ್ನೆ ಹೇಗಿದೆ? ಇತ್ತೀಚೆಗೆ ಸುದ್ದಿಯಲ್ಲಿರುವ ಎಟಾನಿಲ್ ಅಥವಾ ಇಥಾನಿಲ್ ಅಂತ ಹೇಳ್ತಾರೆ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಇದೆ. ಎಟಾನಿಲ್ ಜಲವಿದ್ಯುತ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತಿದೆ? ಅರುಣಾಚಲ ಪ್ರದೇಶ, ಆಸ್ಸಾಮ, ಆಂಧ್ರ ಪ್ರದೇಶ, ಮೇಘಾಲಯ ಅಂತೇಳಿ. ಯಾಕೆ ಇದು ಸುದ್ದಿ ಆಯಿತು ಅಂತ ಹೇಳ್ತೀನಿ ನಾನು. ಇದು ಜಲವಿದ್ಯುತ್ ಯೋಜನೆ ಜಾರಿಗೆ ಬರೋದರಿಂದಾಗಿ ಬಹಳಷ್ಟು ಅರಣ್ಯ ನಾಶ ಆಗ್ತದೆ ಅಂಥೇಳಿ ವಿವಾದ ಆಗ್ಯದ. ಅರಣ್ಯ ನಾಶ ಆಗಿ ವಿವಾದ ಆಗ್ಯದ. ಏನು, ಅರುಣಾಚಲ ಪ್ರದೇಶ ಸರ್ಕಾರ ಅಲ್ಲೊಂದು DPR ರೆಡಿ ಮಾಡಿ ಕಳಿಸ್ಯದ. DPR ಮೀನ್ಸ್ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. 2008ರೊಳಗೇ ಈ ಯೋಜನೆಯನ್ನು ಪ್ರಾರಂಭಿಸಬೇಕು, ಜಲವಿದ್ಯುತ್ ಯೋಜನೆ ಪ್ರಾರಂಭಿಸಬೇಕು ಅಂತೇಳಿ ಒಂದು DPR ರೆಡಿ ಆಗ್ಯದ 2008ನಲ್ಲಿ. ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ವಿಸ್ತೃತ ಯೋಜನಾ ವರದಿ ಅಂತ ನಾವು ಹೇಳ್ತೀವಿ. ಆ ವರದಿ ರೆಡಿಯಾಗಿ ಸರ್ಕಾರಕ್ಕೆ ಸಲ್ಲಿಸಿದರೂ ಕೂಡ ಅದಕ್ಕಿನ್ನೂ ಪರ್ಮಿಷನ್ ಸಿಕ್ಕಿರಲಿಲ್ಲ. ಯಾಕಲ್ಲಿ ಅತಿಯಾಗಿ ಅರಣ್ಯ ನಾಶ ಆಗ್ತದೆ ಅಂತಕ್ಕಂಥ ಒಂದು ಭಯ. ಅದಕ್ಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಹೇಳ್ತದೆ ಅಂತಂದಾಗ ಅರಣ್ಯ ನಾಶ ಆಗ್ತದೆ, ಈಗ ಪ್ರೆಸೆಂಟ್ DPRನ್ನು ಸಲ್ಲಿಸಿದರೆ ಈ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಅದಕ್ಕೆ ನಾವು ಅನುಮತಿಯನ್ನು ಕೊಡೋದಿಲ್ಲ, ಅರಣ್ಯ ನಾಶ ಆಗ್ತದೆ, ಇದನ್ನು ಪುನರ್ ಪರಿಶೀಲನೆ ಮಾಡಿರಿ ಅಂತ ಹೇಳಿತು. ಅದಕ್ಕಾಗಿ ಇದು ಸುದ್ದಿ ಅದ. ಇದಕ್ಕೆ ಸಂಬಂಧಪಟ್ಟಂಥ ಒಂದು 2-3 ಅಂಶಗಳನ್ನು ನಾವು ನೋಡೋಣಂತ. ಎಸ್, ಎಟಾಲಿನ್ ಜಲವಿದ್ಯುತ್ ಯೋಜನೆ ಇದು ಅರುಣಾಚಲ ಪ್ರದೇಶದ್ದು.
ಯೋಜನೆ 2008 ಪ್ರಾರಂಭವಾಗಿದೆ. ಇಲ್ಲಿ ನೋಡಿ ಟ್ಯಾಂಗೋನ್ ಮತ್ತು ಧೀರ್ ನದಿಗಳಿಗೆ, ಟ್ಯಾಂಗೋನ್ ಮತ್ತು ಧೀರ್ ಅಂತ ಎರಡು ನದಿಗಳು, ಈ ಎರಡು ನದಿಗಳಿಗೆ ಜಲಾಶಯ ನಿರ್ಮಾಣ ಮಾಡ್ತಾರೆ. ಜಲಾಶಯ ನಿರ್ಮಾಣ ಮಾಡೋದ್ರಿಂದಾಗಿ ಅಲ್ಲೊಂದಿಷ್ಟು ಅರಣ್ಯ ನೀರಿನಲ್ಲಿ ಮುಳುಗುತ್ತದೆ. ಇದು ಒಂದು ಕಡೆ ಆದರೆ, ಅರಣ್ಯ ನೀರು ಮುಳುತ್ತು ಒಂದು ಕಡೆ ಆದರೆ ಅಲ್ಲಿ ಸಾವಿರಾರು ಪ್ರಾಣಿ ಸಂಕುಲ ಇದೆ. ಆ ಪ್ರಾಣಿ ಸಂಕುಲ ಕೂಡ ನಾಶ ಆಗ್ತದೆ. ಆ ಕಾರಣಕ್ಕಾಗಿ ಪರಿಸರ ನಾಶ ಆಗ್ತದೆ, ಜೊತೆಗೆ ಅಲ್ಲಿ ಪ್ರಾಣಿ ಸಂಕುಲ ನಾಶ ಆಗ್ತದೆ. ಆ ಕಾರಣಕ್ಕಾಗಿ ಈ ಟ್ಯಾಂಗೋನ್ ಮತ್ತು ಧೀರ್ ಅಂತ ನದಿಗಳಿಗೆ ಜಲಪಾತವನ್ನು ನಿರ್ಮಾಣ ಮಾಡೋದಕ್ಕೆ ವಿರೋಧ ಉಂಟಾಗ್ತಾ ಇದೆ. ಇದು ಒಂದು. ಇನ್ನೊಂದು ಗೊತ್ತಿರಲಿ, ಈ ಟ್ಯಾಂಗೋನ್ ಮತ್ತು ಧೀರ್ ಅಂತ ನದಿಗಳದಾವ, ಇವೆರಡು ದಿವಾಂಗ್ ನದಿಯ ಉಪನದಿಗಳು. ಈ ದಿವಾಂಗ್ ಎನ್ನುವುದು ಬ್ರಹ್ಮಪುತ್ರ ನದಿಯ ಉಪನದಿ. ನೋಡ್ರಿ, ದಿವಾಂಗ್ ಎನ್ನುವುದು ಬ್ರಹ್ಮಪುತ್ರ ನದಿಯ ಉಪನದಿ. ಬ್ರಹ್ಮಪುತ್ರ ನದಿಯ ಉಪನದಿ ದಿವಾಂಗ. ಈ ದಿವಾಂಗ್ ನದಿ ಉಪನದಿಗಳು ಟ್ಯಾಂಗೋನ್ ಮತ್ತು ಧೀರ್. ಆ ಎರಡು ನದಿಗಳಿಗೆ ಜಲಾಶಯವನ್ನು ಕಟ್ಟಿ ಅಲ್ಲೇನು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕಂತಿದ್ದೀನೋ ಅದು ಎಟಾಲಿನ್ ಜಲವಿದ್ಯುತ್ ಯೋಜನೆ. ಇದು ಯಾವ ರಾಜ್ಯದ್ದು ಅಂತಂದಾಗ ಅರುಣಾಚಲ ಪ್ರದೇಶ ರಾಜ್ಯದ್ದು ಆಗಿರುತ್ತದೆ. ಅರುಣಾಚಲ ಪ್ರದೇಶ ರಾಜ್ಯದ್ದು ಇದು ಆಗಿರುತ್ತದೆ. ಎಸ್, ಈಗ ನೋಡೋಣಂತ ವಿಶ್ವ ಆರ್ಥಿಕ ವೇದಿಕೆ, ಅದನ್ನು ನಾವು WEF ಅಂತ ಹೇಳ್ತೀವಿ, ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ. ಶೃಂಗಸಭೆಯ 53ನೇ ಆವೃತ್ತಿ ನಡೆದ ಸ್ಥಳ ಯಾವುದು ಅಂತ ಹೇಳಿದೆ. ಅಂದರೆ ಅದೇನು ಪ್ರತಿ ವರ್ಷ ಶೃಂಗಸಭೆಯನ್ನು ಆಯೋಜನೆ ಮಾಡ್ತದೋ ಅದರ 53ನೇ ಎಡಿಷನ್ ಎಲ್ಲಿ ನಡೀತು ಅಂದ್ಕೊಟ್ಟಾರ? ಜಿನೆವಾ ಅಂತಿದೆ, ದಾವೋಸ್ ಅಂತಿದೆ, ನ್ಯೂಯಾರ್ಕ್ ಅಂತಿದೆ, ಪ್ಯಾರಿಸ್ ಅಂತಿದೆ. ಒಂದು ಗೊತ್ತಿರಲಿ, ವರ್ಲ್ಡ್ ಎಕನಾಮಿಕ್ ಫೋರಂನ ಹೆಡ್ ಕ್ವಾರ್ಟರ್ ಜಿನೆವಾ, ಸ್ಥಾಪನೆ ಆದದ್ದು ಜಿನೆವಾ. ಆದರೆ ಈ ವರ್ಷ 2023ರ ಅದೇನು 53ನೇ ಆವೃತ್ತಿ, ಇದು ನಡೆದದ್ದು ದಾವೋಸ್ನಲ್ಲಿ. ಎಲ್ಲಿ ನಡೀತದೆ? ದಾವೋಸ್ನಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. GDPಗೆ ಸಂಬಂಧಪಟ್ಟಂಥ ವರದಿ ಆಗಿರ್ಬೋದು, ಮತ್ತು ಯಾವುದೋ ಆರ್ಥಿಕತೆಗೆ ಸಂಬಂಧಪಟ್ಟಂಥ ಎಲ್ಲ ವರದಿಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಒಂದು ಯಾವುದೋ WEF. ಈವನ್ ಜೆಂಡರ್ ಗ್ಯಾಪ್ ಅಂದರೆ ಈಗ ಲಿಂಗ ತಾರತಮ್ಯ ವರದಿ ಇರ್ತಾವಲ್ಲ, ಅಂಥ ಎಲ್ಲ ವರದಿಗಳನ್ನು ಬಿಡುಗಡೆ ಮಾಡ್ತದೆ WEF. ಈ ವರ್ಷ ಅದರ ಶೃಂಗಸಭೆ ನಡೆದದ್ದು ದಾವೋಸ್ನಲ್ಲಿ. ಭಾರತವು ಕೂಡ ಈ ಶೃಂಗಸಭೆಯಲ್ಲಿ ಭಾಗವಹಿಸ್ತದೆ. ಒಂದು 4-5 ಪಾಯಿಂಟ್ಸನ್ನು ನಾವು ನೋಡೋಣಂತ. ಈಗ ನೋಡ್ರಿ, ವಿಶ್ವ ಆರ್ಥಿಕ ವೇದಿಕೆ ಶೃಂಗಸಭೆ 2023, ವರ್ಲ್ಡ್ ಎಕನಾಮಿಕ್ ಫೋರಂ, ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ನಾನು ಹೇಳಿದೆ. ಇದು ನಡೀತಕ್ಕಂಥ ಸ್ಥಳ ದಾವೋಸ್, ಸ್ವಿಟ್ಜರ್ಲ್ಯಾಂಡಿನ ದಾವೋಸ್. ಬಟ್ ಇದರ ಕೇಂದ್ರ ಕಚೇರಿ ಇರೋದಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂನ ಕೇಂದ್ರ ಕಚೇರಿ ಇರೋದು ಜಿನೆವಾ. ಸರಿ, ಆದರೆ ಈ ವರ್ಷ ನಡೆದದ್ದು ದಾವೋಸ್ನಲ್ಲಿ. ಬಹಳ ಇಂಪಾರ್ಟೆಂಟ್, ಈ ವರ್ಷದ ಧ್ಯೇಯ ಏನು, ಥೀಮ್ ಏನು ಅಂತಂದಾಗ ವಿಘಟಿತ ಜಗತ್ತಿನಲ್ಲಿ ಸಹಕಾರ, ಕೋಆಪರೇಷನ್ ಇನ್ ಫ್ರ್ಯಾಗ್ಮೆಂಟೆಡ್ ವರ್ಲ್ಡ್. ಈ ಸಲ ನಾವು ನೋಡ್ತಾ ಇದ್ದೀವಿ, ಏನು ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು, ಪಾಕಿಸ್ತಾನದಲ್ಲಿ ಆರ್ಥಿಕ ಹಿಂಜರಿತ ಆಗಿರ್ಬೋದು, ಮತ್ತು ಬೇರೆ ಬೇರೆ ಬಹಳಷ್ಟು ಸಮಸ್ಯೆಗಳು, ದಕ್ಷಿಣ ಚೀನಾ ಸಮುದ್ರ ಸಲುವಾಗಿ ಜಪಾನ್ ಮತ್ತು ಚೀನಾ ನಡುವೆ ನಡೀತಕ್ಕಂಥ ಒಂದು ಬಿಕ್ಕಟ್ಟಾಗಿರ್ಬೋದು, ಭಾರತ ಮತ್ತು ಚೀನಾ ನಡುವೆ ಇರ್ತಕ್ಕಂಥ ಒಂದು ಗಡಿವಾದ ಆಗಿರ್ಬೋದು, ಇಂಥ 108 ಸಮಸ್ಯೆಗಳಿಂದಾಗಿ ವಿಘಟಿತವಾಗಿದೆ. ಅಂದರೆ ಈ ಜಗತ್ತು ವಿಭಜನೆ ಆಗ್ತಾ ಇದೆ. ಅಂದರೆ ಈಗಾಗಲೇ ಮಾನಸಿಕವಾಗಿ ವಿಭಜನೆ ಆಗ್ಯದ. ಅದಕ್ಕೆ ವಿಘಟಿತ ಜಗತ್ತಿನಲ್ಲಿ ಸಹಕಾರ, ಕೋಆಪರೇಷನ್ ಇನ್ ಫ್ರ್ಯಾಗ್ಮೆಂಟೆಡ್ ವರ್ಲ್ಡ್ ಅನ್ನೋದು ಈ 2023ರ ವಿಶ್ವ ಆರ್ಥಿಕ ವೇದಿಕೆಯ ಶೃಂಗಸಭೆಯ ಥೀಮ್ ಆಗ್ಯದ. ಇವೊಂದಿಷ್ಟು ಅಂಶಗಳನ್ನು ನಾವು ತಿಳ್ಕೊಬೇಕು. ಇದು ಭಾಳ ಇಂಪಾರ್ಟೆಂಟ್, ಎಲ್ಲಿ ನಡೀತು ಮತ್ತು ಅದರ ಥೀಮ್ ಏನು ಅಂತೇಳಿ. ಹಂಗೆ ಒಂದು 4 ಪಾಯಿಂಟ್ಸನ್ನು ನೋಡ್ರಿ. ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಂ, ಇದು ಸ್ಥಾಪನೆಯಾದ್ದು 1971, ಸ್ಥಾಪನೆಯಾದ ಸ್ಥಳ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್. ಇದೊಂದು NPO, ವೆರಿ ವೆರಿ ಇಂಪಾರ್ಟೆಂಟ್, ಇದೊಂದು NPO. ಇದನ್ನು ವಿಶ್ವಸಂಸ್ಥೆ ಅಂಗಸಂಸ್ಥೆನೋ ಅಥವಾ ಮತ್ತೇನು ಅಂತಂದಾಗ NPO. NPO ಮೀನ್ಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. NPO, NGO ಅಂತೆಲ್ಲ ಹೇಳ್ತಿರ್ತೀನಿ ನಾವು. NGO ಅಂತಂದರೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, ಅಂದರೆ ಸರ್ಕಾರೇತರ ಸಂಸ್ಥೆ. NPO ಅಂತಂದಾಗ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಹಿಂಗಂತಂದರೆ ಏನು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು ಅಂತಂದಾಗ ಯಾವುದೇ ಲಾಭದ ಉದ್ದೇಶವಿಲ್ಲದೆ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ NPO. ಇದರ ಸ್ಥಾಪಕರು ಕ್ಲಾಸ್ ಸ್ವಾಬ್, ಕ್ಲಾಸ್ ಆಗಿದ್ದು ಕ್ಲಾಸ್, ಕ್ಲಾಸ್ ಸ್ವಾಬ್ ಅಂತಕ್ಕಂಥ ವ್ಯಕ್ತಿ ಇದರ ಸ್ಥಾಪಕ ಕಾರ್ಯದರ್ಶಿ ಆಗಿರ್ತಾರೆ. ಓಕೆ, ಯಾಕಂದ್ರೆ ಇದನ್ನು ಕೇಳೋ ಟೈಮ್, ಇದ್ರ ರಿಲೇಟೆಡ್ ಕ್ವಶನ್ಸನ್ನು ಕೇಳೋ ಟೈಮ್ನಾಗ ಇದನ್ನು ಕೂಡ ಕೇಳ್ಬೋದಾಗಿ. ನಮಗೆ ವಿಶ್ವ ಆರ್ಥಿಕ ವೇದಿಕೆ ಯಾವಾಗ ಸ್ಥಾಪನೆ ಆಯಿತು, ಎಲ್ಲಿ ಸ್ಥಾಪನೆ ಆಯಿತು, ಅದರ ಸಂಬಂಧಪಟ್ಟಂಥ ಮತ್ತೇನು ಅಂಶಗಳನ್ನ ಸ್ಥಾಪಕ ಯಾರು ಅಂತ ಕೇಳ್ಬೋದು. ಈ ಒಂದಿಷ್ಟು ಅಂಶಗಳು ಗೊತ್ತಿರಬೇಕಾಗ್ತದೆ. ಓಕೆ, ನಾವು ಮುಂದಿನ ಒಂದು ವಿಷಯವನ್ನು ನೋಡೋಣ. ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ. ಸರ್, ಯಾಕ್ರಿ ಹಿಸ್ಟ್ರಿ ತೊಗೊಂಡೇರಿ ಅಂತಂದಾಗ, ಸರ್ ಹಿಸ್ಟ್ರಿ ಸರಿ, ಆದರೆ ಇದಕ್ಕೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಏನದ ಅಂತಂದಾಗ, ಕೆಂಬ್ರಿಜ್ ವಿಶ್ವವಿದ್ಯಾಲಯದ ವಿದ್ವಾಂಸರೊಬ್ಬರು, ಕೆಂಬ್ರಿಜ್ ವಿಶ್ವವಿದ್ಯಾಲಯದ ವಿದ್ವಾಂಸರೊಬ್ಬರು ಈ
ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ ಅಷ್ಟಾಧ್ಯಾಯ ಅಂತಿದೆ ಇದರ ಕುರಿತು ಇತ್ತೀಚೆಗೆ ಅಧ್ಯಯನ ಮಾಡ್ತಾರೆ ಆ ಕಾರಣಕ್ಕಾಗಿ ಇದು ಬಹಳ ಸುದ್ದಿ ಆಯಿತು ಅಷ್ಟಾಧ್ಯಾಯ ಅಂತ ಹೇಳಿ ಇದಕ್ಕೆ ಇದು ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ ಅಷ್ಟಾಧ್ಯಾಯ ಇರ್ಲಿ ಅದನ್ನ ನೋಡೋಣ ಅಂತ ಅದಕ್ಕಿಂತ ಮುಂಚೆ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಕಲ್ಪಸೂತ್ರ ಅಂತಿದೆ ನೋಡ್ರಿ ಕಲ್ಪಸೂತ್ರ ಈ ಕಲ್ಪಸೂತ್ರ ಎನ್ನುವ ಕೃತಿಯನ್ನು ರಚನೆ ಮಾಡಿದವರು ಭದ್ರಬಾಹು ಎನ್ನುವ ಜೈನ ಮುನಿ ಭದ್ರಬಾಹು ಎನ್ನುವ ಜೈನ ಮುನಿ ಕಲ್ಪಸೂತ್ರ ಅಂತ ಒಂದು ಕೃತಿಯನ್ನು ರಚನೆ ಮಾಡಿದರು ಈ ಭದ್ರಬಾಹುವಿನ ಭದ್ರಬಾಹುವಿನಿಂದ ಪ್ರಭಾವಿತರಾಗಿ ಚಂದ್ರಗುಪ್ತ ಮೌರ್ಯ ತನ್ನ ಮೂಲ ಶೈವ ಧರ್ಮವನ್ನು ಬಿಟ್ಟು ಜೈನ ಧರ್ಮವನ್ನು ಸ್ವೀಕರಿಸಿದರು ಯಾರಿಂದ ಪ್ರಭಾವಿತರಾಗಿ ಭದ್ರಬಾಹು ಅವರು ಬರೆದಂಥ ಕೃತಿ ಕಲ್ಪಸೂತ್ರ ಕಲ್ಪಸೂತ್ರ ಅಂತ ನೆಕ್ಸ್ಟ್ ಮಹಾವಿಭಾಷ್ಯ ಅಂತಿದೆ ಮಹಾವಿಭಾಷ್ಯ ಈ ಮಹಾವಿಭಾಷ್ಯವನ್ನು ರಚನೆ ಮಾಡಿದವರು ಪತಂಜಲಿ ರಚನೆ ಮಾಡಿದವರು ಯಾರು ಪತಂಜಲಿ ಅಂತೆ ಪತಂಜಲಿ ಮಹರ್ಷಿ ರಚನೆ ಮಾಡ್ತಾರೆ ಪತಂಜಲಿ ಇದು ಕೂಡ ಒಂದು ವ್ಯಾಕರಣ ಗ್ರಂಥ ಇನ್ನು ಶಬ್ದಮಣಿ ದರ್ಪಣ ಅಂತಿದೆ ಇದನ್ನು ರಚನೆ ಮಾಡಿದವರು ಕೇಶಿರಾಜ ಹೊಯ್ಸಳರ ಕಾಲದ ಒಬ್ಬ ಕವಿ ಕೇಶಿರಾಜ ಇದನ್ನು ರಚನೆ ಮಾಡಿದರು ಶಬ್ದಮಣಿ ದರ್ಪಣ ಕೇಶಿರಾಜನು ಬರೆದ ಶಬ್ದಮಣಿ ದರ್ಪಣ ಇದು ಕನ್ನಡ ಭಾಷೆಯ ಮೊದಲ ವ್ಯಾಕರಣ ಗ್ರಂಥ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೇಶಿರಾಜನ ಶಬ್ದಮಣಿ ದರ್ಪಣ ಹಂಗೆ ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ ಅಷ್ಟಾಧ್ಯಾಯ ಇಲ್ಲಿ ಗೊತ್ತಾಯ್ತು ಅನ್ಕೊಳ್ತೀನಿ ಭದ್ರಬಾಹುವಿನ ಕೃತಿ ಕಲ್ಪಸೂತ್ರ ಪತಂಜಲಿಯ ಮಹಾವಿಭಾಷ್ಯ ಪಾಣಿನಿ ಅಂತ ಕವಿ ರಚನೆ ಮಾಡಿದ್ದು ಅಷ್ಟಾಧ್ಯಾಯ ಅಷ್ಟಾಧ್ಯಾಯ ಅದು ಸಂಸ್ಕೃತ ಮೊದಲ ವ್ಯಾಕರಣ ಗ್ರಂಥ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೇಶಿರಾಜನು ಬರೆದ ಶಬ್ದಮಣಿ ದರ್ಪಣ ಕೇಶಿರಾಜನ ಶಬ್ದಮಣಿ ದರ್ಪಣ ಅದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಓಕೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣ ಅಷ್ಟಾಧ್ಯಾಯ ಇದು ಯಾಕೆ ಸುದ್ದಿ ಆಯಿತು ಅಂತ ನಾವು ನೋಡಿದಾಗ ಕೇಂಬ್ರಿಜ್ ವಿಶ್ವವಿದ್ಯಾಲಯದ ವಿದ್ವಾಂಸರಾದ ಒಬ್ಬ ಸ್ಕಾಲರ್ ಎಲ್ಲಿ ಅವರು ಕೇಂಬ್ರಿಜ್ ವಿಶ್ವವಿದ್ಯಾಲಯ ಇಂಡಿಯನೇ ಅವರು ಋಷಿರಾಜ್ ಪೋಪಟ್ ಅವರು ಈ ಅಷ್ಟಾಧ್ಯಾಯ ಕೃತಿಯಲ್ಲಿದ್ದ ವ್ಯಾಕರಣ ಸಮಸ್ಯೆ ಒಂದನ್ನು ಪರಿಹರಿಸಿದ್ದಾರೆ ಯಾಕಂದರೆ ಪ್ರಾಚೀನ ಕಾಲದಲ್ಲಿ ರಚನೆಯಾದಂಥ ಗ್ರಂಥಗಳಾಗಿರೋದ್ರಿಂದ ಅದರಲ್ಲಿ ಭಾಳಷ್ಟು ಇವತ್ತು ಅರ್ಥವಾಗಲಾರದಂಥ ಒಂದಲ ಕಾರ್ಯ ಭಾಳಷ್ಟು ವಿಷಯಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಯನ್ನು ಅವರು ಪರಿಹರಿಸಿದರು ಯಾರು ಋಷಿರಾಜ್ ಪೋಪಟ್ ಕೇಂಬ್ರಿಜ್ ಯೂನಿವರ್ಸಿಟಿ ಒಬ್ಬ ವಿದ್ವಾಂಸರು ಇದು ಪರಿಹರಿಸೋದ್ರಿಂದಾಗಿ ಈಗ ಸಂಸ್ಕೃತ ಭಾಷೆಯನ್ನು ಕಂಪ್ಯೂಟರ್ನಲ್ಲಿ ಕೂಡ ಅಳವಡಿಸ್ಕೊಳ್ಬೋದಾಗ್ಯದ ಅದಕ್ಕಾಗಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾನೆ ಈಗ ನೋಡ್ರಿ ಈ ಆವಿಷ್ಕಾರವು ಪಾಣಿನಿಯ ವ್ಯವಸ್ಥೆಯನ್ನು ಬಳಸಿಕೊಂಡು ಲಕ್ಷಾಂತರ ಸಂಸ್ಕೃತ ಪದಗಳನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ಮತ್ತು ಅವರ ವ್ಯಾಕರಣ ನಿಯಮಗಳು ನಿಖರ ಮತ್ತು ಸೂತ್ರಬದ್ಧವಾಗಿರೋದ್ರಿಂದ ಅವು ಕಂಪ್ಯೂಟರ್ಗೆ ಕಲಿಸಬಹುದಾದ ಸಂಸ್ಕೃತ ಭಾಷಾ ಅಲ್ಗಾರಿದಮ್ನಂತೆ ಕಾರ್ಯನಿರ್ವಹಿಸುತ್ತವೆ ನಾನು ಹೇಳಿದೆ ಇದು ಸಂಶೋಧನೆ ಆಗೋದ್ರಿಂದಾಗಿ ಇನ್ನು ಟೆಕ್ನಿಕಲಿ ಕೂಡ ಈ ಒಂದು ಲ್ಯಾಂಗ್ವೇಜನ್ನು ಬಳಸ್ಕೊಳ್ಬೋದಾಗ್ಯದ ಅದಕ್ಕಾಗಿ ಇದು ಸುದ್ದಿ ಆಯಿತು ಓಕೆ ಒಂದಿಷ್ಟು ಅಂಶಗಳನ್ನು ನೋಡೋಣಂತ ಪಾಣಿನಿ ಯಾವ ಕಾಲದವರು ಅಂತಂದಾಗ ಗೊಂದಲ ಇದೆ ಕೆಲವೊಂದು 3ನೇ ಶತಮಾನ ಅಂತ ಹೇಳ್ತಾರೆ ಕ್ರಿಸ್ತ ಪೂರ್ವನ ಮತ್ತು ಇದು ಕ್ರಿಸ್ತ ಪೂರ್ವ ಅಥವಾ ಕ್ರಿಸ್ತ ಪೂರ್ವನ ನಾವು BCE ಅಂತ ಹೇಳ್ತೀವಿ ಬಿಫೋರ್ ಕಾಮನ್ ಇರ ಸಾ ಶ ಪು ಅಂತೇಳೆಲ್ಲ ಸರ್ಕಾರಿ ಪುಸ್ತಕಗಳಲ್ಲಿದೆ ಸಾಮಾನ್ಯ ಶಕಪೂರ್ವ ಅಂತ ಕ್ರಿಸ್ತಪೂರ್ವ 4ನೇ ಶತಮಾನದ ವೇಳೆಯಲ್ಲಿ ಈ ಅಷ್ಟಾಧ್ಯಾಯ ರಚನೆಯಾಗಿದೆ ಅಂದರೆ ಪಾಣಿನಿ ಅವಾಗ ಇದ್ದ ಪಾಣಿನವಾಗಿದ್ದರು ಅಂತ ಹೇಳ್ತಾರೆ ಸಂಸ್ಕೃತ ಭಾಷೆಯ ಮೊದಲ ವ್ಯಾಕರಣ ಗ್ರಂಥ ನೋಡ್ರಿ ಅಷ್ಟಾಧ್ಯಾಯ ಸಂಸ್ಕೃತ ಭಾಷೆಯ ಮೊದಲ ವ್ಯಾಕರಣ ಗ್ರಂಥ 4000ಕ್ಕಿಂತಲೂ ಹೆಚ್ಚು ವ್ಯಾಕರಣ ನಿಯಮಗಳಿವೆ ಪಾಣಿನಿ ಅಷ್ಟಾಧ್ಯಾಯ ಕೃತಿಯಲ್ಲಿ 4000ಕ್ಕಿಂತ ಹೆಚ್ಚು ವ್ಯಾಕರಣ ನಿಯಮಗಳನ್ನು ನಾವು ಕಾಣ್ಬೋದಾಗಿದೆ ಪಾಣಿನಿ ಎಲ್ಲಿಯವರು ಅಂತಂದಾಗ ಗಾಂಧಾರದಲ್ಲಿ ವಾಸಿಸುತ್ತಿದ್ದರು ಅಂದರೆ ಇವತ್ತೇನು ಅಫ್ಘಾನಿಸ್ತಾನದ ಒಂದು ಪ್ರದೇಶ ಗಾಂಧಾರದಲ್ಲಿ ವಾಸಿಸುತ್ತಿರ್ತಾರೆ ಇನ್ನು ಇನ್ನೊಂದು ವಿಶೇಷ ಗೊತ್ತಿರಲಿ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂಥ ವ್ಯಕ್ತಿ ತಕ್ಷಶಿಲಾ ವಿಶ್ವವಿದ್ಯಾಲಯ ಗೊತ್ತಿರಲಿ ಇದೇನು ತಕ್ಷಶಿಲಾ ಅಂತಿದೆ ತಕ್ಷಶಿಲಾ ಸಿಂಧು ಮತ್ತು ಜೀಲಂ ನದಿಗಳ ನಡುವಿನ ಪ್ರದೇಶ ಸಿಂಧು ಮತ್ತು ಜೀಲಂ ನದಿಗಳ ನಡುವಿನ ಪ್ರದೇಶವನ್ನು ತಕ್ಷಶಿಲಾ ಅಂತ ಕರೆತಿರ್ತಾರೆ 2017ರ PSI ಸಿವಿಲ್ PSI ಇದು ಕ್ವಶನ್ ಆಗಿದೆ ತಕ್ಷಶಿಲಾ ಅನ್ನೋದು ಯಾವ ಎರಡು ನದಿಗಳ ನಡುವಿನ ಪ್ರದೇಶ ಅಂತಂದಾಗ ಸಿಂಧು ಮತ್ತು ಜೀಲಂ ನದಿಗಳ ನಡುವಿನ ಪ್ರದೇಶ ತಕ್ಷಶಿಲಾ ಈ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಈವನ್ ಚಾಣಕ್ಯ ಆಗಿರ್ಬೋದು ಪತಂಜಲಿ ಆಗಿರ್ಬೋದು ಭದ್ರಬಾಹು ಇವರೆಲ್ಲರೂ ಆ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳೇ ಇವರು ಕೂಡ ಸಂಬಂಧಪಟ್ಟವರು ಈ ಪಾಣಿನಿ ಅಂತ ಹೇಳಿದೆ ನಾನು ಪಾಣಿನಿ
ಪಾಣಿನಿಗೆ ಸಂಬಂಧಪಟ್ಟ ಹಾಗೆ ಜೈನ ಧರ್ಮೀಯರು ಬೇರೆ ಹೇಳ್ತಾರೆ, ಬೌದ್ಧ ಧರ್ಮೀಯರು ಬೇರೆ ಹೇಳ್ತಾರೆ, ಮತ್ತೆ ಆಮೇಲೆ ಹಿಂದೂ ಧರ್ಮೀಯರು ಬೇರೆ ಹೇಳ್ತಾರೆ. ಏನು ಹೇಳಿದ್ರು ಅಂತಂದಾಗ ಜೈನ ಸಮುದಾಯದವರು ಹೇಳ್ತಾರೆ ಈ ಪಾಣಿನಿ ಜೈನ ಸಮುದಾಯದವನು, ಬೌದ್ಧ ಧರ್ಮದವರು ಹೇಳ್ತಾರೆ ಈ ಪಾಣಿನಿ ಬೌದ್ಧ ಧರ್ಮದವನು, ಹಿಂದೂ ಸಮುದಾಯ ಹೇಳ್ತಾರೆ ಈ ವ್ಯಕ್ತಿ ಹಿಂದೂ ಧರ್ಮದವನು ಅಂತ ಹೇಳಿ ಅದಾಗೆ ಅದಕ್ಕೆ ಹೇಳ್ತಿರ್ತಾರೆ. ಯಶಸ್ಸಿಗೆ 108 ಅಪ್ಪಂದಿರು, ಸೋಲು ಅನಾಥವಾಗಿರುತ್ತದೆ. ಗೆಲುವಿಗೆ 108 ಅಪ್ಪಂದಿರು, ಸೋಲು ಅನಾಥವಾಗಿರುತ್ತದೆ. ನಾವೇನಾದರೂ ಒಂದು ಮಾಡೋರಿಗೆ ನಮ್ಮ ಕಡೆ ಯಾರು ಬರೋದಿಲ್ಲ. ನಾವೇನಾದರೂ ಒಂದು ಅಂತಕ್ಕೆ ಹೋದ್ವಿ ಅಂತಂದರೆ ಸುತ್ತ ಸುತ್ತಲಿನ ಸಂಬಂಧಗಳನ್ನು ಜೋಡಿಸಿ ತಂದು ಇವ ನಮಗೆ ಅದಾಗಬೇಕು ಇದಾಗಬೇಕು ಅಂತ ಹೇಳ್ತಿರ್ತಾರೆ. ಹಂಗೆ ಇಂಥ ಒಬ್ಬ ವ್ಯಕ್ತಿ ಪಾಣಿನಿ ಜೈನ ಸಮುದಾಯದವರು ಅಂತ ಅವ್ರು ಹೇಳಿದರೆ, ಬೌದ್ಧ ಸಮುದಾಯದ ಬೌದ್ಧರು ಹೇಳಿದರು, ಹಿಂದೂ ಸಮುದಾಯದವನು ಅಂತೇಳಿ ಯಾರು ಹೇಳ್ತಾರೆ, ಹಿಂದೂಗಳು ಹೇಳ್ತಿರ್ತಾರೆ. ಈತ ಕ್ರಿಸ್ತ ಪೂರ್ವ 4ನೇ ಶತಮಾನಕ್ಕೆ ಸೇರಿದಂಥ ವ್ಯಕ್ತಿ. ಇದು ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ ಆಗಿರುತ್ತದೆ. ಓಕೆ, ಎಸ್. ಹಾಂ, ಇಲ್ಲಿ ನಾನು ಇಲ್ಲಿವರೆಗೆ ಸುಮಾರು 9 ಪ್ರಶ್ನೆಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ವಿ. ಇಲ್ಲಿ ನಾನು ಏನು ಮಾಡಿದ್ದೀನಿ, ಒಂದಿಷ್ಟು ಒಂದು ಐದು ಕ್ವಶನ್ಸನ್ನು ತೊಗೊಂಡಿನಿ. ರ್ಯಾಪಿಡ್ ಫೈರ್ ಕ್ವಶನ್ಸ್ ಅಂತೇಳಿ, ರ್ಯಾಪಿಡ್ ಫೈರ್ ಕ್ವಶನ್ಸ್ ಅಂತೇಳಿ. ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಮೆಂಟ್ ಮಾಡಬೇಕು, ಉತ್ತರವನ್ನು ಕಮೆಂಟ್ ಮಾಡಬೇಕು. ಕಮೆಂಟ್ ಬಾಕ್ಸ್ನೊಳಗೆ, ಲೈವ್ ಚಾಟ್ನಾಗ ಬೇಡ, ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಅಲ್ಲಿ ಕಮೆಂಟ್ ಮಾಡಿರಿ, ನಿಮ್ಗೆ ಗೊತ್ತಾಯಿತು ಅಂದರೆ ಕಮೆಂಟ್ ಮಾಡಿ, ಗೊತ್ತಾಗಲಿಲ್ಲ ಅಂತಂದರೆ ನಾನು ಮುಂದಿನ ಕ್ಲಾಸ್ನಾಗ ಇವುಗಳ ಉತ್ತರವನ್ನು ಹೇಳ್ತೀನಿ. ಒಂದು, ಅದರ ಜೊತೆಗೆ ಟೆಲಿಗ್ರಾಮ್ನಲ್ಲಿ ಕೂಡ ಮುಂದಿನ ಕ್ಲಾಸಲ್ಲ, ಟೆಲಿಗ್ರಾಮ್ನಲ್ಲಿ ಇವುಗಳ ಉತ್ತರವನ್ನು ನಾನು ಶೇರ್ ಮಾಡ್ತೀನಿ. ಏನಿದೆ ಪ್ರಶ್ನೆಗಳು ಅಂತಂದಾಗ 5 ಪ್ರಶ್ನೆಗಳದಾವೆ. ಯಾಕಂತಂದರೆ ಒಂದಿಷ್ಟು ಡೈರೆಕ್ಟ್ ಕ್ವಶನ್ಸ್ ಇರ್ತಾವೆ, ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಇಂಥ ಕ್ವಶನ್ಸನ್ನು ಡೈರೆಕ್ಟ್ ನಿಮಗೆ ಇಲ್ಲಿ ಕ್ವಶನನ್ನು ಕೊಟ್ಟು ಟೆಲಿಗ್ರಾಮ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ 2-3 ಲೈನನ್ನು ಶೇರ್ ಮಾಡಿದರೆ ನಿಮ್ಗೆ ಓದೋದಕ್ಕೆ ಅನುಕೂಲ ಆಗ್ತದೆ, ನನಗೂ ಎಕ್ಸ್ಪ್ಲನೇಷನ್ ಟೈಮ್ ಸೇವ್ ಆಗ್ತದೆ. ಬರೀ ಒಂದು ಲೈನ್ ತೊಗೊಂಡು ಕ್ವಶನ್, ಒಂದು ಲೈನ್ ಕ್ವಶನ್ ತೊಗೊಂಡು ಆನ್ಸರ್ ಹೇಳೋಕ್ಕಿಂತನೂ ಈ ರೀತಿ ಕ್ವಶನ್ಸನ್ನು ನೀವೇ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಿರಿ ಅಂತಂದರೆ, ಇಲ್ಲ ನಾನು ಟೆಲಿಗ್ರಾಮ್ನ ಹಾಕಿದ್ದೆ ಅಂತಂದರೆ ನನಗೂ ಟೈಮ್ ಸೇವ್ ಆಗ್ತದೆ, ನಿಮಗೂ ಕೂಡ ಹೆಚ್ಚು ಜ್ಞಾನ ಪಡ್ಕೊಳ್ಳೋಕ್ಕೆ ಟೈಮ್ ಸರಿ ಆಗ್ತದೆ. ಅದಕ್ಕೆ ಪ್ರತಿ ವಿಡಿಯೋದಲ್ಲಿ ಇಂಥ 5 ಅಥವಾ 10 ಕ್ವಶನ್ಸನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗ ನೋಡಿರಿ, ಇತ್ತೀಚಿನ ಸುದ್ದಿಯ ಪ್ರಕಾರ ಅಲ್ಟರ್ನೇನಿಯಾ ಬ್ರಾಸಿಕೆ ಅನ್ನೋದು ಇದೊಂದು ಸಿಲಿಂಡ್ರ. ಯಾವುದು? ಅಲ್ಟರ್ನೇನಿಯಾ ಬ್ರಾಸಿಕೆ ಅಂತಕ್ಕಂಥ ಸಿಲಿಂಡ್ರ. ಈ ಸಿಲಿಂಡ್ರ ಯಾವ ಬೆಳೆಗೆ ಬಾಧಿಸುತ್ತಿದೆ ಅಥವಾ ಹಾನಿ ಮಾಡುತ್ತಿದೆ ಅಂತ ಕ್ವಶನ್. ಈಗ ಗೋಧಿ, ಬಾರ್ಲಿ, ನವಣೆ, ಸಜ್ಜೆ, ಜೋಳ, ಭತ್ತ ಅಂತೇನು ಬರ್ತಾವಲ್ಲ, ಈಗ ಈ ರೀತಿಯಾಗಿ ಈ ಅಲ್ಟರ್ನೇನಿಯಾ ಬ್ರಾಸಿಕೆ ಅಂತಕ್ಕಂಥ ಸಿಲಿಂಡ್ರ ಯಾವ ಬೆಳೆಗೆ ಹಾನಿ ಮಾಡುತ್ತಿದೆ ಅಂತ ಕ್ವಶನ್. ಇದನ್ನು ನೀವು ಕಮೆಂಟ್ ಮಾಡ್ಬೇಕು ಇಲ್ಲಿ ಕಮೆಂಟ್ ಬಾಕ್ಸ್ನ. ಇದು ಒಂದು. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಟ್ರಿಯೋನಿಚಿಡೆ ಇದು ಹೋಗ್ಬೇಕು. ಟ್ರಿಯೋನಿಚಿಡೆ ಇದು ಯಾವ ಪ್ರಾಣಿ? ಈಗ ಗೂಬೆ, ಆಮೆ, ಬಾವುಲಿ ಅಂತೆಲ್ಲ ಹೇಳ್ತೀವಲ್ಲ, ಹಂಗೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಟ್ರಿಯೋನಿಚಿಡೆ ಇದು ಯಾವ ಪ್ರಾಣಿ? ಇವತ್ತಿನ 5 ಕ್ವಶನ್ಸನ್ನು ನಾನು ಇಕಾಲಜಿ ಎನ್ವಿರಾನ್ಮೆಂಟಲ್ ಸೈನ್ಸ್ ರಿಲೇಟೆಡ್ ತೊಗೊಂಡಿನಿ. ಓಕೆ, ನೆಕ್ಸ್ಟ್ ಮತ್ತು ಬೇರೆ ಬೇರೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರ್ತಾವೆ, ಅದರ ಬೇರೆ ಬೇರೆ ಸಬ್ಜೆಕ್ಟ್ ಕ್ವಶನ್ಸನ್ನು ಕವರ್ ಮಾಡೋಣ ಅಂತ. ಇಲ್ಲಿ ನೋಡಿರಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಟ್ರಿಯೋನಿಚಿಡೆ ಇದು ಯಾವ ಪ್ರಾಣಿ ಅಂತ ಇದು ಕ್ವಶನ್ ಇದೆ. ಇನ್ನು ನೆಕ್ಸ್ಟ್, ಗಂಗಾ ನದಿಯಲ್ಲಿ ಕಂಡುಬರುವ ಸಿಸ್ಟೋಮ್ ಗ್ರಾಸಿಲಸ್ ಎಂಬುದು ಏನು ಅಂತಿದೆ. ಸಿಸ್ಟೋಮಸ್ ಗ್ರಾಸಿಲಸ್, ಇದೇನು ಡಾಲ್ಫಿನ್ನೋ, ಇದೇನು ಮೀನೋ, ಇದೇನು ಆಮೇನೋ, ಏನು ಅಂತೇಳಿ ನೀವು ಸರ್ಚ್ ಮಾಡಬೇಕು, ಆನ್ಸರ್ ಕೊಡಬೇಕು. ನೆಕ್ಸ್ಟ್, ದೈತ್ಯ ಲೆದರ್ ಬ್ಯಾಕ್ ಆಮೆಗೂಡುಗಳು ಭಾರತದ ಯಾವ ಸ್ಥಳದಲ್ಲಿವೆ ಅಂತೇಳಿ. ಜೈಂಟ್ ಲೆದರ್ ಬ್ಯಾಕ್ ಆಮೆಗೂಡುಗಳು ಯಾವ ಸ್ಥಳದಲ್ಲಿವೆ? ಎಲ್ಲಿದೆ? ಪಶ್ಚಿಮ ಬಂಗಾಳದಾಗದವ, ಒಡಿಸಾದಾಗದವ, ಏನು ಕರ್ನಾಟಕನ, ಆಂಧ್ರನ, ಅಂಡಮಾನ್ ನಿಕೋಬಾರ ಎಲ್ಲದಾವ ಅಂತ ಹೇಳ್ಬೇಕು. ಇದರ ಆಮೆಗೂಡುಗಳು ಎಲ್ಲಿ ಕಂಡು ಬಂದಾವ ಅಂತಂದಾಗ ನೀವು ಹೇಳ್ಬೇಕು, ಅದನ್ನು ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ನೊಂದಿದೆ, ಕಲಿವೇಲಿ ಸರೋವರ ಯಾವ ರಾಜ್ಯದಲ್ಲಿದೆ? ಕಲಿವೇಲಿ ಸರೋವರ ಯಾವ ರಾಜ್ಯದಲ್ಲಿದೆ ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಅದಕ್ಕೆ 5 ಪ್ರಶ್ನೆಗಳನ್ನು ನೀವು ನೋಟ್ ಮಾಡಿಕೊಡ್ರಿ, ಜೊತೆಗೆ ಟೆಲಿಗ್ರಾಮ್ನಲ್ಲಿ ಕೂಡ ಇದನ್ನು ಹಾಕಿರ್ತೀನಿ. ನೀವಲ್ಲಿ ಏನು ಮಾಡ್ಬೋದು, ಇವುಗಳಿಗೆ ಆನ್ಸರನ್ನು ಪಡಿಬೋದು. ನೀವು ಕೂಡ ಕಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ಎಸ್, ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕಿಗೆ ಹೊಸ ಬ್ಯಾಚ್ ಪ್ರಾರಂಭ ಆಗ್ತದೆ. KS ಮತ್ತು PSI, ಇನ್ನುಳಿದಂಥ PC, SD, FD ಎಲ್ಲ ಪರೀಕ್ಷೆಗಳು ಉಪಯುಕ್ತ ಆಗ್ತದೆ. ಅದ್ರ ಜೊತೆಗೆ ಎವ್ರಿ ಸಂಡೇ ಮಾಡೆಲ್ ಎಕ್ಸಾಮ್ ಇರ್ತದೆ. ಮಾಡೆಲ್ ಎಕ್ಸಾಮ್ ಮುಗಿದ ನಂತರ ಪ್ರತಿ ವಿದ್ಯಾರ್ಥಿಗೆ 100 ಪ್ರಶ್ನೆಗಳ ವಿವರಣಾತ್ಮಕ ವಿಶ್ಲೇಷಣೆ ಕೈಪಿಡಿಯನ್ನು ನಾವು ಉಚಿತವಾಗಿ ನೀಡ್ತೀವಿ. ಯಾರಾದರೂ ಕೋಚಿಂಗ್ ಅವಶ್ಯಕತೆ ಇದ್ದವರು ಎಲ್ಲೇ ಮಾಡಿ, ನಮ್ಮಲ್ಲೇ ಮಾಡಿ ಅಂತೇಳಿ, ಆದರೆ ಮೊದಲು ಕ್ಲಾಸಿಗೆ ಅಟೆಂಡ್ ಆಗಲಿ. ಕ್ಲಾಸಿಗೆ ಅಟೆಂಡ್ ಆಗಲಾರ್ದೆ ಮಾಡಬೇಡ್ರಿ, ಆಮೇಲೆ ಸಮಸ್ಯೆಗೆ ಈಡಾಗ್ತೀರಿ. ಧಾರವಾಡದ ಜಯನಗರ ಕ್ರಾಸ್ನಲ್ಲಿ ನಮ್ಮ ಸಂಸ್ಥೆ ಇದೆ. ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡಿರಿ, ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತ ಏನಿದೆ, ಈ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಏನಾದರೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡಿಬೋದಾಗ್ಯದ. ಜೊತೆಗೆ ಸಿದ್ದಣ್ಣ ದಳವಾಯಿ ವಿದ್ಯಾಪೀಠ ಅಂತೇಳಿ ಈ ಟೆಲಿಗ್ರಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಉಚಿತವಾಗಿ ತರಗತಿ ವೀಕ್ಷಿಸ್ಬೋದು.
ನೀವು ಈ ತರಗತಿಗಳನ್ನು ನಿಮ್ಮ ಸ್ನೇಹಿತರಿಗೆ ಹೆಚ್ಚೆಚ್ಚು ಶೇರ್ ಮಾಡೋದರ ಮೂಲಕ ನಮಗೆ ಎಷ್ಟು ಪ್ರೋತ್ಸಾಹಿಸ್ತಿರೋ ಅಷ್ಟು ಉತ್ಸಾಹ ಹೆಚ್ಚಾಗ್ತದೆ. ಉತ್ಸಾಹ ಹೆಚ್ಚಾದರೆ ನಾವು ಇನ್ನೂ ಹೆಚ್ಚೆಚ್ಚು ತರಗತಿಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸೋಣ. ತಮ್ಮೆಲ್ಲರಿಗೂ ನಮಸ್ಕಾರ.